ನಮಸ್ಕಾರ ವೀಕ್ಷಕರೇ, ಪದವಿ ವಂಚಿತನ ಪ್ರತಿಭೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ಎಸ್ಇಒದ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮಗೆ ವಿಶೇಷ ವ್ಯಕ್ತಿನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರ ವಿನೂತನವಾದ ಆಲೋಚನೆ ಅಥವಾ ಪ್ರಯತ್ನ ಅಥವಾ ಪ್ರಯೋಗಗಳ ಬಗ್ಗೆ ಅವರು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಇವತ್ತು ನಾನು ಪರಿಚಯ ಮಾಡಿಕೊಡುವಂತಹ ವ್ಯಕ್ತಿ ವೆಂಕಟಪತಿ ಕೆಎಂ. ಇವರು ನಮ್ಮ ಜೊತೆ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತೀನಿ, ಆದರೆ ಅದಕ್ಕೆ ಮೊದಲು ಇದನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ವೀಕ್ಷಕರೇ, ನಾನು ಇವತ್ತು ವಿಶೇಷ ಅತಿಥಿ ಅಂತ ಹೇಳಿದೆ ವೆಂಕಟಪತಿ ಕೆ ಎಂ ಅವರು. ಇವರು ನಾನು ಪರಿಚಯ ಮಾಡಿಕೊಡ್ಬೇಕು ಸಣ್ಣದಾಗಿ ಏನಂತ ಹೇಳಿದ್ರೆ, ಇವರು ಏನು NMPT ಮಂಗಳೂರಲ್ಲಿ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ಅದೇ ರೀತಿ ಇವರು ಏನು ಇಂಜಿನಿಯರಿಂಗ್ ಪದವಿ ಓದ್ತಾ ಇರುವಾಗ ಯಾವುದೋ ಒಂದು ದುರಂತ ಅಥವಾ ಅಪಘಾತಕ್ಕೆ ಒಳಗಾಗಿ ಇವರ ಕಾಲು ಮತ್ತೆ ಕಣ್ಣಿನ ಇದನ್ನ ಕಳ್ಕೋಬೇಕಾಯ್ತು. ಅದಾದ ನಂತರ ಏನಂತ ಹೇಳಿದ್ರೆ, ಅವರು ಏನು ಆಮೇಲೆ BE ಪದವಿ ಅಥವಾ ಇಂಜಿನಿಯರಿಂಗ್ ಪದವಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಕೂಡ ಏನು ಸ್ನೇಹಿತರ ನೆರವಿಂದ ಇವರು ಜೀವನದಲ್ಲಿ ಮುಂದೆ ಬಂದ್ರು, ಒಂದು ಒಳ್ಳೆ ಕೆಲಸದಲ್ಲಿ ಸೇರ್ಕೊಂಡು ಈಗ ಸ್ವಂತ ಕಾಲ ಮೇಲೆ ನಿಂತಿದ್ದಾರೆ. ಇವರಲ್ಲಿ ವಿನೂತನ ಯೋಚನೆಗಳಿವೆ, ಆಲೋಚನೆಗಳಿವೆ, ವಿಶೇಷವಾದ ಪ್ರಯೋಗ ಮಾಡಬಹುದು ಅಥವಾ ಏನು ನಮ್ಮ ಪ್ರಸ್ತುತ ಏನು ಸಮಸ್ಯೆ ಇದೆ ಅದನ್ನು ಸರಿಪಡಿಸಬಹುದು ಅನ್ನುವಂತಹ ಹುಮ್ಮಸ್ಸು ಇವರಲ್ಲಿದೆ. ಇವರು ಏನ್ ಮಾತಾಡ್ತಾರೆ ಅಂತ ಹೇಳಿ ಕೇಳುವ, ಇವರಲ್ಲಿರುವ ಹೊಸ ಆಲೋಚನೆಗಳು ಯಾವುದು, ಅಥವಾ ಇವರು ಸರ್ಕಾರಕ್ಕೇನು ನನಗೆ BE ಪದವಿದ ಸರ್ಟಿಫಿಕೇಟ್ ಕೊಡಿ ಮಾನವೀಯತೆ ದೃಷ್ಟಿಯಿಂದ ಅಂತ ಪಿಟಿಷನ್ ಬೇರೆ ಕೂಡ ಸಲ್ಲಿಸಿದ್ದಾರೆ. ಏನು ಇವರ ಸಮಸ್ಯೆಗಳು, ಅದೇ ರೀತಿ ಹೊಸ ಐಡಿಯಾಸ್ ಆಲೋಚನೆಗಳು ಏನು ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳ್ತಿರ್ಕೊಳ್ಳೋಣ. ಬನ್ನಿ, ನಿಮ್ಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸರ್, ನಿಮ್ಮ ಸುಮಾರು ವಿಚಾರಗಳನ್ನು ಕೇಳ್ಕೊಂಡೆ ನಾನು. ತುಂಬಾ ಸಮಸ್ಯೆಗಳಾಗಿತ್ತು ಸಣ್ಣದಿರುವಾಗ, ಆದ್ಮೇಲೆ ತುಂಬಾ ಕಷ್ಟಗಳು ಅನುಭವಿಸಿ ಈಗ ಒಂದು ಒಂದು ಒಳ್ಳೆ ಕೆಲಸದಲ್ಲಿ ನೀವು ನೆಲೆ ನಿಂತಿದ್ದೀರಾ ಅಂತಂದ್ಬಿಟ್ಟು. ಸರ್, ಮುಖ್ಯವಾಗಿ ಹೇಳಿ ಸರ್, ನಿಮ್ದು BE ಅಥವಾ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಲಿಲ್ಲ, ಯಾತಕ್ಕೋಸ್ಕರ ಅರ್ಧಕ್ಕೆ ನಿಂತಿತ್ತು, ಅಥವಾ ನೀವು ಸರ್ಕಾರಕ್ಕೆ ಏನಂತ ಮನವಿ ಕೊಟ್ಟಿದ್ರಿ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ನೋಡಿ ಮೇಡಮ್, ನಾನು BE ಓದುತ್ತಿರುವಾಗ, KRCಯಲ್ಲಿ BE ಓದುತ್ತಿರುವಾಗ ನಡುವಿನಲ್ಲಿ ಪರ್ಸನಲ್ ಕಲಹದಿಂದ ನನಗೆ ಊಟ ವಸತಿ ದೊರಕದಂತ ಆಯಿತು. ಆದರೂ ಕೂಡ ನಾನು ಅಲ್ಲಿ ಹಾಗೆ, ಏಕೆಂದರೆ ಆಗ ಓದುವುದನ್ನು ನಿಲ್ಲಿಸಬೇಕಾಯಿತು. ನಿಲ್ಲಿಸಲಿಲ್ಲ, ಓದನ್ನು ಮುಂದುವರಿಸಿದೆ. ಹೇಗೆ? ಅಲ್ಲಿ ಬೇಡಿಕೊಂಡು ಹೇಗೆ ಫೈನಲ್ ಇಯರ್ BE 1996 ಮುಗಿಸಿದೆ, ಫೈನಲ್ ಇಯರ್ ಮುಗಿಸಿ. ಆದರೆ ಸಬ್ಜೆಕ್ಟ್ಗಳು ಬಾಕಿ ಉಳಿದಿದ್ದವು, ಅದನ್ನು ಪೂರ್ಣಗೊಳಿಸಲು ಬೇಡುವುದನ್ನು ಮುಂದುವರಿಸಿಕೊಂಡು 2001 ತನಕ ಪ್ರಯತ್ನಿಸಿದೆ. ಆದರೆ ಸಬ್ಜೆಕ್ಟ್ಸ್ ಬಾಕಿ ಹಾಗೇ ಉಳಿದವು. ಜೀವನದಲ್ಲಿ ಬೇಜಾರಾಯಿತು, ಜಿಗುಪ್ಸೆ ಉಂಟಾಯಿತು, ಆತ್ಮಹತ್ಯೆಗೆ ಮಾಡಿಕೊಳ್ಬೇಕಂತ ಮನಸ್ಸು ಬಂತು. ಹಾಗೆ ಪ್ರಯತ್ನಿಸಿದೆ. ಅದಕ್ಕೆ ನನ್ನ ಸ್ನೇಹಿತರು ಬೈದು, ಏ ಹುಚ್ಚ, ನೀನೇಕೆ ಹಾಗೆ ಮಾಡಿಕೊಳ್ತೀಯ, ನಿನಗೆ June 2005 ತನಕ ಚಾನ್ಸ್ ಇದೆಯಲ್ಲ, ಅಲ್ಲಿ ತನಕ ಇಲ್ಲಿ ಅದು ಕೆಲಸಕ್ಕೆ ಸೇರ್ಕೋ, ಆಮೇಲೆ ಲಾಸ್ಟ್ ಮೂಮೆಂಟ್ ಅಥವಾ ಎರಡನೇ ಮೂಮೆಂಟ್ ಇರುವಾಗ ಎಕ್ಸಾಮ್ ಬರೆ. BE ದೊಡ್ಡ ವಿಷಯ ಅಲ್ಲ, ಪಾಸ್ ಆಗ್ಬೋದು. ಅದಕ್ಕೆ ಆದುದರಿಂದ ನಾನು 2002 ಫಿಜಾ ಡೆವಲಪರ್ಸ್ ಎಂಬ ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡೆ. ಆದರೆ 2004 ತಿಂಗಳಲ್ಲಿ ಘೋರವಾದ ಅನಾಹುತದಿಂದ ನನ್ನ ಬಲಗಣ್ಣ ದೃಷ್ಟಿಯನ್ನು 75% ಕಳ್ಕೊಂಡೆ. ಈ ನನ್ನ ಕಷ್ಟವನ್ನು, ಇದರಿಂದ ನನಗೆ 4 ಮಿಸ್ ಆಯಿತು KRCಯಲ್ಲಿ BE ಬರೆಯೋದು. ತದನಂತರ 2005 ಜೂನ್ ನಂತರ ಅದು NIT ಆಯಿತು, ನ್ಯಾಷನಲ್ ಆಯಿತು. ಈ ನನ್ನ ಕಷ್ಟವನ್ನು ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರ ತೋಡಿಕೊಂಡಾಗ ಅವರು ಪ್ರಥಮವಾಗಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒಂದು ಲೆಟರ್ ಬರೆದು ಕೊಟ್ಟರು. ಏನಂತ, ಮಾನವೀಯತೆ ದೃಷ್ಟಿಯಿಂದ ವೆಂಕಟಪತಿಗೆ BE ನೀಡಿ ಎಂದು. ಆದರೆ ಕರ್ನಾಟಕ ಸರ್ಕಾರ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಇದನ್ನು ಅರಿತ ನರೇಂದ್ರ ಮೋದಿಯವರೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರ ಚೀಫ್ ಸೆಕ್ರೆಟರಿಗೆ ಲೆಟರ್ನ ಬರ್ದಾಕಿದ್ದಾರೆ. ಅಂದರೆ ಅವರಿಗೆ ನ್ಯಾಯವಾಗಿ ಅವರ ಪಿಟಿಷನ್ನು ಗಮನಿಸಿದ್ದು ಲೆಟರ್ನ ಬರ್ದಾಕಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡ ಕರ್ನಾಟಕ ಸರ್ಕಾರ ಕರ್ನಾಟಕದ ಉನ್ನತ ಶಿಕ್ಷಣ ಇಲಾಖೆಗೆ ವೆಂಕಟಪತಿಗೆ ನ್ಯಾಯ ಕೊಡಬೇಕಂತ ಬರ್ದಾಕಿದ್ರು. ಇಷ್ಟವರೆಗೆ ಏನು ಆಗಿಲ್ಲ ಮೇಡಮ್. ಓಕೆ, ಈಗ ಸರ್ ಏನು ನಿಮ್ಮ ಉದ್ದೇಶ, ಏನು BE ಪದವಿ ಪಡೆಯುವಂತದ್ದು ಉದ್ದೇಶ ನಿಮ್ದು, ಅಥವಾ ನೀವು ಪಿಟಿಷನ್ ಹಾಕ್ತಾನೆ ಇದ್ದೀರಿ, ಮೋದಿ ಅವರಿಂದ ಪ್ರತಿಕ್ರಿಯೆ ಕೂಡ ಬಂದಿದೆ, ಸೊ ಅದು ಪಡ್ಕೊಳ್ಳಬೇಕು ಅಂತ ನಿಮ್ದು ಹೇಗೆ? ನೋಡಿ ಮೇಡಮ್, ನನ್ನ ಪರಮೋದ್ದೇಶ BE ಸರ್ಟಿಫಿಕೇಟ್ ಅಲ್ಲ. ಈಗ ನನ್ನ ಬಲಗಣ್ಣ ದೃಷ್ಟಿ 75% ಕಾಣದಿದ್ದಕ್ಕಾಗಿ ನಾವು ಮಂಗಳೂರು ಬಂದು ನನಗೆ BE ಆಗಿ ಕೆಲಸ ಕೊಟ್ಟಿದ್ದಾರೆ. ಈಗ ಊಟ ವಸತಿಗೆ ಏನು ತೊಂದರೆ ಇಲ್ಲ. ಆದರೆ ಈ ಭೂಮಿ ತಾಯಿಯನ್ನು ಉಳಿಸುವ ಹಮ್ಮಲ ನನ್ನದು.
ಇದನ್ನು 100% ಏಕೆಂದರೆ 100% ಮಾಡಿ, ಏಕೆಂದರೆ ನಾವು ಮನುಷ್ಯರು ಹುಟ್ಟುವುದು ಇಟ್ ಈಸ್ ಬೈ ದ ಯೂನಿಫಿಕೇಶನ್ ಆಫ್ ಸ್ಪರ್ಮ್ ಆ್ಯಂಡ್ ಓ ಆಫ್ ದ ಮೇಲ್ ಆ್ಯಂಡ್ ಫಿಮೇಲ್ ಸ್ಪೆಕ್ಟಿವ್ಲಿ ಅಲ್ಲ. ಅದೇ ರೀತಿ ಮನುಷ್ಯನ ಮಲಮೂತ್ರ ಕೂಡ ಆಗ್ತದೆ. ಅದನ್ನ ಏನ್ ಮಾಡ್ತೇವೆ, ಎಲ್ಲ ಅದ್ರ ಬಗ್ಗೆ ಮಾತಾಡೋಣ. ಆದ್ರೆ ಬೇಯಿದು ಇದು ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ನೀವು ಪಿಟಿಷನ್ ಸಲ್ಲಿಸಲಿಕ್ಕೆ ಏನ್ ಕಾರಣ ಅಂತಂದ್ಬಿಟ್ಟು ನೋಡಿ, ನಾನು ಅಲ್ಲಿ ಬೇಡಿಕೊಂಡು ಬೇಸತ್ತಗೊಂಡು ಹೋಗಿದ್ಬಿಟ್ಟೆ. ಫ್ರೆಂಡ್ಸ್, ನನ್ನ ಕೆಲವರು ಹೇಳ್ತಾರೆ ಏತೆ ನಟ್ಟನು, ನಂಗೆ ಬೇಜಾರಾಯ್ತು. ಹಾಗಾಗಿ ನಾನು ಕೆಲವರು ಹೇಳಿದ್ರೆ ಇನ್ನು ಪ್ರಧಾನಮಂತ್ರಿಯವರಿಗೆ ಅವರು ನ್ಯಾಯ ಕೊಡಿಸ್ತಾರೆ, ಪ್ರಧಾನಮಂತ್ರಿಯವರಿಗೆ ಬರ್ದಾಕು, ನಿಮಗೆ ನ್ಯಾಯ ಕೊಡಿಸ್ತಾರೆ. ಹಾಗೆ ನಾನು ಪ್ರಧಾನಮಂತ್ರಿ ಬರ್ದಾಕಿದ್ದು. ಓಕೆ, ಈಗ ನೀವು ಭೂಮಿ ಉಳಿಸುವಂತ ಕೆಲಸ ಮಾಡ್ತೀನಿ, ಪರಿಸರ ಉಳಿಸುವಂತ ಕೆಲಸ ಮಾಡ್ತೀನಿ, ನನ್ನ ಹತ್ರ ಹೊಸ ಹೊಸ ಐಡಿಯಾಸ್ ಇದೆ ಅಂತ ಹೇಳಿದ್ರಲ್ಲ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೋಡಿ, ಒಂದು ಮತ್ತೆ ಹೇಳ್ತೀನಿ, ಸೆಪ್ಟಿಕ್ ಟ್ಯಾಂಕ್ ಇದೆಯಲ್ಲ, ಅದೇನು ಮನೆಯ ವೇಸ್ಟ್ ಎಲ್ಲ ಹೋಗುದು. ಅದರ ಆ ಸೆಪ್ಟಿಕ್ ಟ್ಯಾಂಕ್ ಮೇಲೆ ಕೆಲವು ದೇಶದವರು ಪ್ರಯೋಗ ಮಾಡಿದರು, ಆದರೆ ಫಲಿಸಲಿಲ್ಲ. ಏಕೆ? ಅದು ಮನೆಯ ವೇಸ್ಟ್ ಎಲ್ಲ ಹೋಗುದರಿಂದ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆದ್ದರಿಂದ ಫಲಿಸಲಿಲ್ಲ. ಆದರೆ ಮಲಮೂತ್ರಕ್ಕೆ ಸಪರೇಟ್ ಸೆಪ್ಟಿಕ್ ಟ್ಯಾಂಕ್ ಮಾಡಿದರೆ ನಾನು ಎಲ್ಲವನ್ನು ನಿರೂಪಿಸುತ್ತೇನೆ. ಸಿಂಪಲ್ ಪ್ರೊಸೀಜರ್, ಟೇಕ್ ದಿ ಕಂಟೆಂಟ್ ಆಫ್ ದ ಮೆಟಬಾಲಿಕ್ ವೇಸ್ಟ್ ಇನ್ ಎ ಲಾರ್ಜ್ ಕಂಟೈನರ್, ಹೀಟ್ ಇಟ್ ಟು ಎ ರಿಕ್ವೈರ್ಡ್ ಟೆಂಪರೇಚರ್. ಗ್ಯಾಸ್ ಇಸ್ ಇವಾಲ್ವ್ಡ್, ಇವ್ಯಾಕ್ಯುಯೇಟ್ ದ ಇವಾಲ್ವ್ಡ್ ಗ್ಯಾಸ್ ಬೈ ಎ ಹೈ ಇಂಟೆನ್ಸಿಫೈಡ್ ವ್ಯಾಕ್ಯೂಮ್ ಕ್ಲೀನರ್ ಆ್ಯಂಡ್ ಸ್ಟೋರ್ ಇಟ್ ಎಫಿಷಿಯಂಟ್ಲಿ. ಇಷ್ಟು ಸಾಕು, ಬೇರೆ ಏನು ಬೇಡ. ಈಗ ಗ್ಯಾಸ್ ಆಯ್ತಲ್ಲ, ಈಗ ಕರೆಂಟ್ ಬೇಕಾ? ಗ್ಯಾಸ್ ಅನ್ನು ತೆಗೆದು ಟರ್ಬೈನ್ ಒಳಗೆ ಸುಮ್ಮನೆ ಬಿಡಿ, ಟರ್ಬೈನ್ ತಿರುಗುತ್ತದೆ. ಯಾರು ಮಾಡ್ಲಿಕ್ಕೆ ಮುಂದೆ ಬರ್ತಾರೆ ಈಗ ಮಲಮೂತ್ರದ್ದು ಇದು ಗ್ಯಾಸ್ ಮಾಡ್ಲಿಕ್ಕೆ ಯಾರು ಮುಂದೆ ಬರ್ತಾರೆ? ಅದೇ ಮೇಡಮ್, ಅದೇ ಮಲಮೂತ್ರ ಎಲ್ಲರಿಗೂ ಬೇಡದಿದ್ದ ವಸ್ತು. ಬಟ್ ಆ ವಸ್ತುವಿಂದ ನಾನು ಮಾಡ್ತೇನೆ, ಏಕೆಂದ್ರೆ ನಾನು ಒಬ್ಬ ಎಸ್ ಸಿ. ಇಂದಿನ ಕಾಲದಲ್ಲಿ ಎಸ್ ಸಿ ಅವರ ಕೆಲಸ ಏನು? ಟಾಯ್ಲೆಟ್ ಕ್ಲೀನ್ ಮಾಡೋದು. ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಿ ಆರ್ ಅಂಬೇಡ್ಕರ್ ಅವರ ದಯೆಯಿಂದ ತಪ್ಪಿತ್ತು. ಈ ಎಸ್ ಸಿ ಆದ ನಾನೇ ಅದೇ ಟಾಯ್ಲೆಟ್ ಹೋಗೋ ವೇಸ್ಟಿಂದ ಮಲಮೂತ್ರದಿಂದ ಇಡೀ ಭೂಮಿಯನ್ನು ಸಂರಕ್ಷಿಸಬಲ್ಲೆ. ನೀವು ಮಾಡ್ಲಿಕ್ಕೆ ತಯಾರಿದ್ದೀರಾ? 100% ರೆಡಿ ಇದ್ದೇನೆ. ಎಲ್ಲರೂ ಏಕೆ ಬರ್ತಾ ಇಲ್ಲ? ನಾನು ನೋಡಿ, ಈ ವಿಷಯವನ್ನು ನಮ್ಮ ಸೈನ್ಸ್ ಟೀಚರ್ ಆದ NMPT ಸೈನ್ಸ್ ಟೀಚರ್ ಆದ ಶ್ಯಾಲೆಟ್ ಅವ್ರ ಹತ್ರ ಕೇಳಿದೆ. ಅವರು ಆಗ್ತದಪ್ಪ, ಇದು 100% ಆಗ್ತದೆ ಅಂತ ಹೇಳಿದ್ರು. ಮತ್ತೆ ಮಂಗಳ ಗಂಗೋತ್ರಿ ಯೂನಿವರ್ಸಿಟಿ ಹತ್ರ ಹೋದೆ, ಅಲ್ಲಿ ಕೆಲವು ಪ್ರೊಫೆಸರ್ ಭೇಟಿಯಾದೆ, ಅವರು ಕೂಡ ಒಪ್ಪಿಕೊಂಡ್ರು. ನಮ್ಮ MIT ಪ್ರೊಫೆಸರ್, MIT ಯೂನಿವರ್ಸಿಟಿ ಇದೆ ಮಣಿಪಾಲ್ ಯೂನಿವರ್ಸಿಟಿ, ಅಲ್ಲಿ ಕೂಡ ಹೋದೆ, ಅಲ್ಲಿ ಕೂಡ ಒಪ್ಪಿಕೊಂಡ್ರು. ಯಾರು ಮುಂದೆ ಬರ್ತಾ ಇಲ್ಲ. ಏಕೆ? ಮಲಮೂತ್ರ ದುರ್ಗಂಧ ಪರಿಮಳವಿರುವುದರಿಂದ. ನಮ್ಮ ಇಸ್ರೋ ಚೀಫ್ AS ಕಿರಣ್ ಕುಮಾರ್ ತನ್ನ ಸಿಬ್ಬಂದಿಯನ್ನು ಸ್ಪೇಸಿಗೆ ಕಳಿಸೋದಾದರೆ ಏನ್ ಮಾಡ್ತಾರೆ? ಆಕ್ಸಿಜನ್ ಮಾಸ್ಕ್ ಕೊಡ್ತಾರಲ್ಲ, ಅದೇ ರೀತಿ ನನಗೆ ಒಂದು ಆಕ್ಸಿಜನ್ ಮಾಸ್ಕ್ ಕೊಡಿ, ಒಂದು ಟೀಮ್ ಕೊಡಿ, ಸರ್ಕಾರಕ್ಕೆ ಕೇಳ್ಕೊಳ್ಳೋದು. ನಾನು ಸತ್ಯವನ್ನು ನಿರೂಪಿಸುವೆ. ಓಕೆ, ಹಾಗಾಗಿ ನೀವೇನಂತ ಹೇಳಿದ್ರೆ ಮಲಮೂತ್ರದಿಂದ ತಯಾರಿಸ್ಲಿಕ್ಕೆ ಸಾಧ್ಯ, ನಿಮ್ಗೆ ಸರ್ಕಾರದ ಸರಿಯಾದ ರೀತಿಯ ಸಪೋರ್ಟ್ ಬೇಕು ಅಂತಂದ್ಬಿಟ್ಟು. ಅಷ್ಟೇ ಬೇಕು. ನನ್ನ ಪರಮೋದ್ದೇಶ ಬಿ ಸರ್ಟಿಫಿಕೇಟ್ ಅಲ್ಲ, ಯಾಕಂದ್ರೆ ನನಗೆ NMPT ಕೆಲಸ ಕೊಟ್ಟು ಸಿಕ್ಕಿದ್ದಲ್ಲ. ನನ್ನ ಪರಮೋದ್ದೇಶ ಭೂಮಿಯನ್ನು ರಕ್ಷಿಸಬೇಕು. ನಾವೆಲ್ಲ ವಾಸಿಸುವ, ನಾವು ಈಗ ನಮ್ಮ ಮನೆ, ನಾವು ವಾಸಿಸುವ ಮನೆ ಏನೋ ತೊಂದರೆ ಆದರೆ ನಾವೇನು ಮಾಡ್ತೇವೆ? ಪ್ರಪ್ರಥಮವಾಗಿ ಮನೆಯನ್ನು ಸರಿ ಮಾಡ್ತೇವೆ ಅಲ್ಲ? ನಮಗೆ ಮಲ್ಲಿಕ್ಕೆ ಜಾಗ ಬೇಕಲ್ವಾ? ಹಾಗೆ ಸರ್ವರ ಮನೆ ಈ ಭೂಮಿ. ಎಲ್ಲರೂ ಮನೋರಂಜನೆಗೆ ಪಿಕ್ಚರ್, ಕ್ರಿಕೆಟ್ ಭಾಳಷ್ಟು ಕ್ರೇಜ್ ಇದೆ. ಎಲ್ಲರಿಗೆ ಫಸ್ಟ್ ಭೂಮಿಯನ್ನು ಉಳಿಸ್ಕೊಳ್ಬೇಕು, ಪ್ರಯತ್ನಿಸಿ ಆಮೇಲೆ ಉಳಿದೋದು ಮಾಡಿ ಅಂತ ನಾನು ಕೇಳಿಕೊಳ್ತೇನೆ. ಓಕೆ, ಇವಾಗ ಮಲಮೂತ್ರದಿಂದ ನೀವು ಗ್ಯಾಸ್ ಉತ್ಪಾದನೆ ಮಾಡೋದ್ರ ಬಗ್ಗೆ ಹೇಳ್ತಿದ್ರಿ, ದಿಂದ ಏನೇನು ಲಾಭ ಇದೆ, ಮತ್ತೆ ಇದಕ್ಕೆ ಎಕ್ಸ್ಪೆನ್ಸಸ್ ಹೇಗೆ, ಎಷ್ಟು ಖರ್ಚು ಬರ್ಬೋದು, ಅಥವಾ ಒಂದು ನೀವು ಜನ ಬೇಕು ಅಂತ ಹೇಳಿದ್ರಿ, ಆಕ್ಸಿಜನ್ ಮಾಸ್ಕ್ ಕೊಡಿ ನಮ್ಮ ಒಂದು ತಂಡಕ್ಕೆ ಅಂತಂದ್ಬಿಟ್ಟು ನಿಮ್ಮ ತಂಡಕ್ಕೆ ಒಂದಷ್ಟು ಜನರನ್ನ ಕೊಡಿ ಅಂತ ಕೇಳ್ತಿದ್ದೀರಾ. ಸೊ ಎಷ್ಟು ಖರ್ಚುಗಳು ಆಗ್ಬೋದು, ಮತ್ತೆ ಇದರಿಂದ ಈ ಮಲಮೂತ್ರದಿಂದ ತಯಾರಿಸಿದಂತ ಗ್ಯಾಸ್ ಯಾವ ಯಾವುದಕ್ಕೆ ಹೇಗೆ ಉಪಯೋಗ ಆಗುತ್ತೆ? ನೋಡಿ, ಖರ್ಚು ದೊಡ್ಡ ವಿಶೇಷವಾದ ಖರ್ಚಿಲ್ಲ, ಸಿಂಪಲ್ ಖರ್ಚು. ಬಟ್ ಸಪ್ರೇಟ್ ಸೆಪ್ಟಿಕ್ ಟ್ಯಾಂಕ್ ಮಾಡಬೇಕಲ್ಲ, ಅದಕ್ಕೆ ಗೌರ್ಮೆಂಟೇ ಆಜ್ಞೆ ತಗೊಳ್ಬೇಕು. ನಾನು ಹಾಗೆ ಹೇಳಿದರೆ ಸಪ್ರೇಟ್ ಸೆಪ್ಟಿಕ್ ಟ್ಯಾಂಕ್ ನಮ್ಮ ರಾಜ್ಯ ಮಾಡಿ ಅಂತೇಳಿದ ಯಾರು ಕೇಳಿದಿಲ್ಲ. ಗೌರ್ಮೆಂಟೇ ಆಕ್ಷನ್ ತಗೊಳ್ಬೇಕು. ಪ್ರಾಕ್ಟಿಕಲಿ ಪಾಸಿಬಲ್. ಇದರಿಂದ ಫಸ್ಟ್ ಆಫ್ ಆಲ್ ಇನ್ಕಮ್ ಟ್ಯಾಕ್ಸನ್ನು ಬ್ಯಾನ್ ಮಾಡ್ಬೋದು. ಈ ಭೂಮಿಯಲ್ಲಿ ಯಾವುದೋ ದೇಶ ಇದೆಯಾ ಇನ್ಕಮ್ ಟ್ಯಾಕ್ಸ್ ಇಲ್ಲದ ದೇಶ? ಇಲ್ವಲ್ಲ. ನಾನು ಭಾರತ ಇನ್ಕಮ್ ಟ್ಯಾಕ್ಸ್ ಮುಕ್ತನಾಗಿ ಮಾಡ್ತೇನೆ. ಅಲೋ, ಅದಕ್ಕೆ ಐ ವಿಲ್ ಮೇಕ್ ಎವ್ರಿ ಹ್ಯೂಮನ್ ಬೀಯಿಂಗ್ ಗಿವ್ ಎ ಸೋರ್ಸ್ ಆಫ್ ಇನ್ಕಮ್ ಟು ದಿ ಗೌರ್ಮೆಂಟ್.
ಅವರ ಮಲಮೂತ್ರ ಇನ್ಕಮ್ ಗವರ್ಮೆಂಟ್ ಕೊಡುದಾದ್ರೆ ಇನ್ಕಮ್ ಟ್ಯಾಕ್ಸ್ ಹೇಗೆ ಕಟ್ಟಬೇಕು? ಬೇಡ. ಸೊ ಮಲಮೂತ್ರ ಕೊಟ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತ ಅವಶ್ಯಕತೆ ಇಲ್ಲ. ಮತ್ತೆ ನೋಡಿ, ಮಲಮೂತ್ರ ಗೌರ್ಮೆಂಟ್ ಕೊಟ್ರೆ ಗ್ಯಾಸ್ ಉತ್ಪಾದಿಸಬಲ್ಲ, ಕರೆಂಟ್ ಉತ್ಪಾದನೆ ಆಗ್ತದೆ. ಮತ್ತೆ ನಮ್ಮ ಕರೆಂಟ್ ಉತ್ಪಾದನೆ ಟರ್ಮಿನಲ್ ಬಿಟ್ಟು ಕರೆಂಟ್ ಉತ್ಪಾದನೆ ಆಗುತ್ತಲ್ಲ. ಅದೇ ರೀತಿ ವಾಹನಗಳಿಗೆ ಬಿಟ್ಟರೆ ವಾಹನಗಳ ಇಂಜಿನ್ ಅಲ್ಲಿ ಸಕ್ಷನ್, ಕಂಪ್ರೆಷನ್, ಪವರ್ ಮತ್ತೆ ಎಕ್ಸಾಸ್ಟ್ ಚೆನ್ನಾಗಿ ಆಗ್ತದೆ. ಆದ್ರೆ ಎಕ್ಸಾಸ್ಟ್ನಲ್ಲಿ ಹೈಡ್ರೋಕಾರ್ಬನ್ ಕೂಡ ಇರುವುದಿಲ್ಲ. ಈಗ ಯೂಸ್ ಮಾಡುವಂತಹ ಪೆಟ್ರೋಲ್ ಅಥವಾ ಡೀಸೆಲ್ ವಾಹನಗಳ ಎಕ್ಸಾಸ್ಟ್ನಲ್ಲಿ ಹೈಡ್ರೋಕಾರ್ಬನ್ ಇದೆ. ಅದು ಹೋಗಿ ನಮ್ಮ ಓಜೋನ್ ಪದರವನ್ನು ನಾಶ ಮಾಡುತ್ತಾ ಇದೆ. ಓಜೋನ್ ಪದರ ಸ್ಟ್ರಾಟೋಸ್ಫಿಯರ್ಲ್ಲಿ ಇದೆ. ಅರ್ತ್ ಇಸ್ ಮೇಡ್ ಅಪ್ ಆಫ್ ಅಟ್ಮಾಸ್ಫಿಯರ್, ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್ ಆ್ಯಂಡ್ ಬಯೋಸ್ಫಿಯರ್. ಓಕೆ. ಆ್ಯಂಡ್ ದ ಅಟ್ಮಾಸ್ಫಿಯರ್ ಈಸ್ ಸಬ್ ಡಿವೈಡೆಡ್ ಇಂಟು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್ ಆರ್ ಥರ್ಮೋಸ್ಫಿಯರ್, ಅಯನೋಸ್ಫಿಯರ್ ಆ್ಯಂಡ್ ಎಕ್ಸೋಸ್ಫಿಯರ್. ಓಕೆ. ಈ ಸ್ಟ್ರಾಟೋಸ್ಫಿಯರ್ ಓಜೋನ್ ಇದೆ. ಇದು ಓಜೋನ್ ಇಲ್ಲ. ಆದ ಕಾರಣ ಸೂರ್ಯನ ಅಲ್ಟ್ರಾ ವೈಲೆಟ್ ರೇಸ್ ಬಂದು ಕೋಲ್ಡ್ ರೀಜನ್ ಅನ್ನು ವಾರ್ ಮಾಡ್ತಾ ಉಂಟು. ಓಕೆ. ಅದು ವಾರ್ ಮಾಡ್ತಾ ಆದರೆ ಆಗ ಸಮುದ್ರ ಮಟ್ಟ ಜಾಸ್ತಿ ಆಗ್ತದೆ. ಮೊದಲೇ 51,60,100 square kilometers ಫುಲ್ ಭೂಮಿ ಇದ್ದರೆ ಅದು 70.92% ನೀರು. ನೀರು ಹೆಚ್ಚಾದ ಸೆಲೈನ್ ವಾಟರ್ ಅಂದರೆ ಉಪ್ಪು ನೀರು. ಖಾಲಿ 2.5% ಕುಡಿಯೋ ನೀರು ಮಾತ್ರ. ಅದಕ್ಕೆ ಇಷ್ಟು ಕಷ್ಟ ಆಗ್ತಾ ಉಂಟು. ಮತ್ತೆ ನಾನು ಹೇಳ್ತೇನೆ, ಸೂರ್ಯನ ಅಲ್ಟ್ರಾ ವೈಲೆಟ್ ರೇಸ್ ಬಂದು ಕೋಲ್ಡ್ ರೇಸ್ ವಾರ್ ಮಾಡಿ ನೀರು ಜಾಸ್ತಿ, ನೀರು ಸಮುದ್ರ ಮಟ್ಟ ಜಾಸ್ತಿ ಆಗ್ತದೆ ಅಲ್ವಾ. ಮತ್ತೆ ನೀರು ಸೂರ್ಯನ ಬಿಸಿಯಿಂದ ನೀರು ಇವಾಪರೇಟ್ ಆಗಿ ಕ್ಲೌಡ್ಸ್ ಆಗಿ ಸ್ಟೋರ್ ಆಗ್ತದೆ. ಅದು ಸ್ಟೋರ್ ಆಗಿ ಆಸ್ ದಿ ಅರ್ತ್ ರೊಟೇಟ್ಸ್ ಆ್ಯಂಡ್ ರಿವಾಲ್ವ್ಸ್ ಅರೌಂಡ್ ದ ಸನ್, ಇಟ್ ವಿಲ್ ಕಂಡೆನ್ಸ್ ಇನ್ ಅನ್ಸ್ಟೇಬಲ್ ರೀಜನ್. ಆದ ಕಾರಣ ಈಗ ಗುಂಟೂರಲ್ಲಿ, ಆಂಧ್ರ ಪ್ರದೇಶದ ಗುಂಟೂರಲ್ಲಿ ಸಾಕಷ್ಟು ಮಳೆ, ಎಷ್ಟು ನಾಶವಾಯಿತು. ಮೊನ್ನೆ ಸ್ವಲ್ಪ ತಿಂಗಳ ಹಿಂದೆ ತಮಿಳುನಾಡಲ್ಲಿ ಎಷ್ಟೋ ಮಳೆ ಆಯಿತು. ಎಷ್ಟು ನಾಶ, ಎಷ್ಟು ಜನರು ಸತ್ರು, ಎಷ್ಟು ನಾಶವಾಯಿತು. ಇದು ಪ್ರಕೃತಿ ವಿಕೋಪಗಳು ನಡೀತಾ ಇದ್ದಾವೆ. ಅಂದರೆ ಡಿಸೆಂಬರ್ 21, 2012 ಪ್ರಳಯ ಆಗ್ತದೆ ಅಂತ ಕೆಲವರು ಹೇಳ್ಕೊಳ್ತಾ ಇದ್ದರು ಅಲ್ವಾ. ಆದರೆ ಆಗಲಿಲ್ಲ. ಪ್ರಕೃತಿ ವಿಕೋಪಗಳು ನಡೀತಾ ಇದ್ದಾವೆ, ಪ್ರಳಯಕ್ಕೆ ಮುನ್ಸೂಚನೆ ಅಲ್ಲ. ಅದನ್ನು ನಾವು ತಡೆಗಟ್ಟಬೇಕಾದ್ರೆ ಇದೇ ಒಂದೇ ಒಂದು ವಿಷಯ. ಇದು ನಾನು ಓಪನ್ ಚಾಲೆಂಜ್ ಮಾಡ್ತೇನೆ, ಯಾರಿಗೆ ಭೂಮಿಯಲ್ಲಿ ಯಾವ ಮನುಷ್ಯನಿಗೆ ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡ್ತೇನೆ. ಇದನ್ನು 100% ಗೌರ್ಮೆಂಟ್ ಸ್ವೀಕರಿಸಲೇಬೇಕು. ಮಲ್ಲಮೂತ್ರ ಅಂತೇಳಿ ಬದಿಗಿಡುವುದಲ್ಲ, ಸ್ವೀಕರಿಸ ಮಾನವನ ಏಳಿಗೆಗಾಗಿ ಸ್ವೀಕರಿಸಲೇಬೇಕು. ಸ್ವೀಕರಿಸಲೇಬೇಕು ಅಂತ ಹೇಳಿ ನೀವು ಒಬ್ರು ಹೇಳ್ತೀರಾ, ಬಟ್ ಯಾರು ಮುಂದೆ ಬರ್ಲಿಕ್ಕೆ ರೆಡಿ ಇದ್ದಾರೆ? ಒಂದಷ್ಟು ತಂಡ ಕೊಡಿ ಅಂತ ಹೇಳ್ತಿದ್ದಾರೆ. ನಿಮ್ ಜೊತೆ ತಂಡ ಬರ್ಲಿಕ್ಕೆ ರೆಡಿ ಇದ್ದಾರೆ ಅಥವಾ ನೀವು ಬೇರೆ ಇನಿಷಿಯೇಟಿವ್ ತಗೊಂಡು, ನಿಮ್ಮ ಹತ್ರ ಐಡಿಯಾಸ್ ಇದೆ ನಿಜ. ಸೊ ನೀವು ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಮಲಮೂತ್ರದಿಂದ ಗ್ಯಾಸ್ ತಯಾರಿಸುವಂತ ಪ್ರಯತ್ನ ನೀವು ಪಟ್ಟಿದ್ದೀರಾ? ನೋಡಿ ಮೇಡಮ್, ಇದು ಪ್ರಯತ್ನ ಪಡ್ಲಿಕ್ಕೆ ಎಷ್ಟು ಜನ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಮಲಮೂತ್ರದಿಂದ ಅಂತ ಹೇಳಿದ್ರೆ ಗ್ಯಾಸ್ ಉತ್ಪಾದನೆ ಮಾಡುವಂತ ಎಲ್ಲರೂ ಅದನ್ನ ಏನು ತ್ಯಾಜ್ಯ ಅಥವಾ ಅದು ತುಂಬಾ ದೂರ ಇಟ್ಟಿರುವಂತ ವಸ್ತು ಅಲ್ವಾ? ಅದೇ ಆಕ್ಸಿಜನ್ ಮಾಸ್ಕ್ ಕೊಟ್ರೆ ಬರ್ತಾರೆ. ಯಾರು ಬರ್ತಿಲ್ಲ, ಬರ್ತಾರೆ, ಬಂದೇ ಬರ್ತಾರೆ, ಭೂಮಿ ನೋಡಿಸ್ಲಿಕ್ಕೆ ಬಂದೇ ಬರ್ತಾರೆ ಆಕ್ಸಿಜನ್ ಮಾಸ್ಕ್ ಕೊಟ್ರೆ. ಮತ್ತೊಂದು ಕೇಳ್ಬೇಕಿದೆ ಅವ್ರ ಜೊತೆಗೆ, ಹಿಂದೆ ಏನು ESCಗಳು ನೀವು ಹೇಳಿದಂತ ಕಮ್ಯುನಿಟಿಗೆ ಇದೊಂದು ಮಾಡಬಾರ್ದು, ಅವರಿಗೆ ಅವ್ರ ಶೋಷಣೆ ಆಗುತ್ತೆ, ಅವ್ರನ್ನ ಆ ಒಂದು ಮಟ್ಟದಲ್ಲಿ ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇನ್ನು ಗಾಂಧೀಜಿ ಅವರು ಅಥವಾ ಅಂಬೇಡ್ಕರ್ ಅವರು ಸಾಕಷ್ಟು ಹೋರಾಟ ಕೂಡ ನಡೆಸಿದ್ರು. ಇವಾಗ ಮತ್ತೆ ಅದೇ ಸಮುದಾಯದವರು ಅದಕ್ಕೆ ತೊಡಗಿಸಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ಮುಂದೆ ಬರ್ತೀರಿ ನಿಜ, ಆದ್ರೆ ಎಷ್ಟು ಜನ ಬರ್ಲಿ ಮುಂದೆ ಬರ್ಲಿಕ್ಕೆ? ನಾನು ಹೇಳಿದ್ರೆ ಅದೇ ಸಮುದಾಯ ಅಲ್ಲ, ಭೂಮಿಲಿ ಜನರು ಬರ್ಬೇಕು, ಇವನ್ ಎಲ್ಲರೂ ಬರ್ಬೇಕು, ಎಲ್ರು ಬರ್ಬೇಕು. ಅದೇ ಸಮುದಾಯ ಬರ್ಬೇಕಂತಿಲ್ಲ, ನಾನ್ ಮಾತ್ರ ಹೇಳಿದ್ ನಾನು ಆ ಸಮುದಾಯಕ್ಕೆ ಸಂಬಂಧಪಟ್ಟವನು. ಮಾತಾಡೋಣ ಒಂದು ಬ್ರೇಕ್ ನಂತರ ವೀಕ್ಷಕರೇ. ಹೊಸ ವಿಚಾರಧಾರೆ ಒಂದು ನಾವಿಲ್ಲಿ ನೋಡ್ತಾ ಇದೀವಿ. ಏನಂತ ಹೇಳಿದ್ರೆ, ಗೌರ್ಮೆಂಟ್ ಗೆ ನೀವು ಟ್ಯಾಕ್ಸ್ ಕೊಡ್ಬೇಡಿ, ಗೌರ್ಮೆಂಟ್ ಗೆ ನಿಮ್ಮ ಮಲಮೂತ್ರ ಕೊಡಿ, ಇದರಿಂದ ಪರಿಸರ ಉಳಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ವೆಂಕಟಪತಿ ಅವರು. ಅವ್ರ ಇನ್ನೆಷ್ಟೋ ವಿಚಾರ, ಅವರ ಆಲೋಚನೆಗಳನ್ನ ನಮ್ಮ ಜೊತೆ ಹಂಚ್ತಾ ಇದ್ದಾರೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಬ್ರೇಕ್ ನಂತರ ಮತ್ತೆ ಪದವಿ ವಂಚಿತನ ಪ್ರತಿಭೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಂಕಟಪತಿ ಅವರಲ್ಲಿ ಸಾಕಷ್ಟು ಹೊಸ ಆಲೋಚನೆಗಳಿದೆ. ಅವರು ಓಪನ್ ಚಾಲೆಂಜ್ ಕೊಡ್ತಾ ಇದ್ದಾರೆ, ನಾನು ಅದನ್ ಮಾಡಬಲ್ಲೆ, ಇದನ್ ಮಾಡಬಲ್ಲೆ. ಸೊ ಪರಿಸರ ಸಂರಕ್ಷಣೆಗೆ ನಾನು ಏನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬಲ್ಲೆ, ನನಗೆ ಒಂದಷ್ಟು ತಂಡ ಕೊಡಿ, ನನಗೆ ಏನು ಮಲಮೂತ್ರದಿಂದ ಗ್ಯಾಸ್ ಉತ್ಪಾದನೆ ಮಾಡ್ಲಿಕ್ಕೋಸ್ಕರ ಏನು 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 ಮಾಸ್ಕ್ ಕೊಡಿ, ಆಕ್ಸಿಜನ್ ಮಾಸ್ಕ್ ಕೊಡಿ ಅನ್ನುವಂತ ಬೇಡಿಕೆಗಳನ್ನ ಮುಂದಿಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಬದಲಾವಣೆಗಳನ್ನು ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಇನ್ನು ಇವರ ವಿಭಿನ್ನ ಆಲೋಚನೆಗಳು ಬೇರೆ ಏನಿದೆ ಕೇಳೋಣ ಬನ್ನಿ.
ವೆಂಕಟಪತಿ ಅವರೇ, ಆಗ್ಲಿ ನೀವು ಮಾತಾಡ್ತಾ ಇದ್ರಿ, ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಮಲಮೂತ್ರದಿಂದ ಗ್ಯಾಸ್ ಉತ್ಪಾದನೆ ಮಾಡೋದಕ್ಕೆ ಯಾರು ಮುಂದೆ ಬರ್ತಾರೆ ಅಂತಂದ್ಬಿಟ್ಟು, ಇವಾಗ ಮತ್ತೆ ಎಸ್ ಟಿ ಅವರು ಎಸ್ ಸಿ ಅವರೇ ಮುಂದೆ ಬಂದ್ರೆ ಮತ್ತೆ ಪುನಃ ಆ ಕೆಲಸ ಅವರಿಗೆ ಹಚ್ಚಿದಾಗ ಆಗ್ಲಿಲ್ವಾ? ಹೇಗೆ ನಾನು ಎಸ್ ಸಿ ಅವ್ರು ಬರಬೇಡ ಬರ್ಬೇಕಂತ ಹೇಳ್ತಾ ಇಲ್ಲ. ನಾನು ಹೇಳುದು, ನಾನೊಬ್ಬ ಎಸ್ ಸಿ, ನಾನು ಅದನ್ನು ಮಾಡ್ಲಿಕ್ಕೆ ಓಪನ್ ಆಗಿ ತಯಾರಿದ್ದೇನೆ ಅಂತ ಹೇಳುದು. ಎಸ್ ಸಿ ಅವರ ಬರ್ಬೇಕು, ಎಲ್ ದೇಶ ಭೂಮಿ ಮೇಲೆ ಯಾರಿಗೆ ಪ್ರೀತಿ ಪ್ರೇಮ ಇದೆಯೋ ಅವರು ಬರಲಿ. ನಾನು ಎಸ್ ಸಿ ಅವ್ರು ಬರ್ಬೇಕಂತ ಹೇಳ್ತಾ ಇಲ್ಲ, ಆ ಮೀ ಬೀಂಗ್ ಎಸ್ ಸಿ ನಾ ಬಂದಿದ್ದೇನೆ. ಓಕೆ, ಮತ್ತೆ ಇದೇ ಗ್ಯಾಸ್ ನಿಂದ ಏನೋ ವಿದ್ಯುತ್ ಶಕ್ತಿ ಮಾಡಬಹುದು ಅಂತ ಹೇಳಿದ್ರೆ ವಾಹನಗಳು ಕೂಡ ಓಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ? ನೋಡಿ ನೋಡಿ ಮೇಡಮ್, ವಾಹನ ಭೂಮಿಯಲ್ಲಿ ಓಡಾಡುವ ಅಂದ್ರೆ ರೋಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಕೂಡ ಓಡಾಡಬಹುದು, ಇನ್ನೊಂದು ವಿಮಾನಗಳು ಕೂಡ ಓಡಾಡಬಹುದು. ಈ ವಿಮಾನಗಳಲ್ಲಿ ಏರೋಡೈನಮಿಕ್ ಇಂಜಿನ್ ಯೂಸ್ ಮಾಡ್ತಾರೆ. ಅದಕ್ಕೆ ವಿಮಾನಗಳ ಏರೋಡೈನಮಿಕ್ ಕ್ಯಾಲರಿಫಿಕ್ ವ್ಯಾಲ್ಯೂ 98 or 99 ಬೇಕು. ಆ ಕ್ಯಾಲರಿಫಿಕ್ ಇದ್ರೆ, ಆ ಕ್ಯಾಲರಿಫಿಕ್ ವ್ಯಾಲ್ಯೂ ಇದ್ರೆ ಮಾತ್ರ ವಿಮಾನಗಳು ಏರೋಡೈನಮಿಕ್ ಇಂಜಿನ್ ಸ್ಟಾರ್ಟ್ ಆಗುತ್ತದೆ. ಅದಕ್ಕೆ ಕೇವಲ ಈ ಗ್ಯಾಸ್ ಅನ್ನು ಕಂಪ್ರೆಸರ್ ಮುಖಾಂತರ ಕಂಪ್ರೆಸ್ ಮಾಡಿ ಮುಗೀತು. ಓಕೆ, ಈಗ ನೀವು ಹೇಳ್ತಿದ್ರೆ ಇದರಿಂದ ಈ ರೀತಿ ತಯಾರು ಮಾಡಬಹುದು ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಏನಂತ ಹೇಳಿದ್ರೆ, ಇವಾಗ ಈ ಹಿಂದೆ ನೀವು ಇವ್ರ ಜೊತೆ NMPT ಸೈನ್ಸ್ ಟೀಚರ್ ಜೊತೆ ಮಾತಾಡಿದ್ರಿ, ಮಂಗಳ ಯೂನಿವರ್ಸಿಟಿ ಅವ್ರ ಜೊತೆ ಮಾತಾಡಿದ್ರಿ ಅಂತ ಹೇಳಿದ್ರಿ, ಸೊ ಅವ್ರಿಗೆಲ್ಲ ಗೊತ್ತಿದೆ ಇದರಿಂದ ಏನು ಅರ್ಥ ಸೇವ್ ಇದು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು, ಆದ್ರೆ ಕೂಡ ಅವ್ರು ಯಾಕೆ ಒಂದು ಈ ಒಂದು ಪ್ರಯತ್ನಕ್ಕೆ ಮುಂದೆ ಬಂದಿಲ್ಲ? ಸರ್ಕಾರಕ್ಕೂ ಗೊತ್ತಿರಬಹುದು, ವಿಜ್ಞಾನಿಗಳು. ನಾನು ಮಂಗಳೂರು ಯೂನಿವರ್ಸಿಟಿಯ ವಿಜ್ಞಾನಿ ಹತ್ರ ಕೇಳಿದೆ, ಅವರು ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಆದರೆ ಮುಂದೆ ಬರ್ತಲ್ಲ, ಏಕೆ ಸರ್ಕಾರ ಯಾರು ಪ್ರೋತ್ಸಾಹ ಹೇಳಿದ್ರೆ, ಸರ್ಕಾರ ಯಾರು ಹೇಳಿದ್ರು ವೆಂಕಟಪತಿ ಅವ್ರಿಗೆ ನಾನು ಕೊಡ್ತೇನೆ ಅಂತ ಹೇಳಿದ್ರೆ, ಅವ್ರು 100% ಬರ್ತಾರೆ. ಸರ್ಕಾರ ಮುಂದೆ ಬರ್ತಾ ಇಲ್ಲ, ಸರ್ಕಾರನ ಬಿಡಿ ಪಕ್ಕಕ್ಕೆ ಬಿಡಿ, ನೀವೇನ್ ಮಾಡ್ತೀರಾ ಅಂತ ಹೇಳಿ, ನಿಮ್ಗೆ ಇನಿಷಿಯೇಟಿವ್ ಅಥವಾ ಓನ್ ಆಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ವಾ? ಓನ್ ಆಗಿ ಮುಂದೆ ಹೋಗ್ಲಿಕ್ಕೆ ನಾನು ಹೇಳಿದಲ್ಲ ಮೇಡಮ್, ಅದಕ್ಕೆ ಸೆಪರೇಟ್ ಸೆಪ್ಟಿಕ್ ಟ್ಯಾಂಕ್ ಮಾಡ್ಬೇಕಂತ. ಅದಕ್ಕೆ ನಮ್ಮ ಮನೆಗೆ ಸೆಪರೇಟ್ ಸೆಪ್ಟಿಕ್ ಟ್ಯಾಂಕ್ ಮಾಡುವುದು, ನಿಮ್ಮ ಮನೆಗೆ, ಅವರ ಮನೆಗೆ, ಎಲ್ಲರ ಮನೆಗೆ ಮಾಡ್ಲಿಕ್ಕೆ ಆಗುತ್ತಾ? ನಾನು ಹಾಗಾಗಿ ನೀವು ಸರ್ಕಾರದಿಂದ ಏನು ಒಂದು ಸರ್ಕಾರದಿಂದ ಇಡೀ ನನ್ನನ್ನು ಕೇಳಿಕೊಂಡು ನನ್ನ ನಿಯಮಗಳನ್ನು ಪಾಲಿಸಿದರೆ, ಸರ್ಕಾರ ಸೆಪ್ರೇಟ್ ಸೆಪ್ರೇಟ್ ಟ್ಯಾಂಕ್ ಮಾಡಿದರೆ ಆಗುತ್ತದೆ. ನೋಡಿ, ಅದಲ್ಲದೆ ನಾನು ಹೇಳಿದಲ್ಲ, ನಿಮಗೆ ಇನ್ಕಮ್ ಟ್ಯಾಕ್ಸ್ ಬಂದ್ ಮಾಡಿದೆ ಅಂತ ಹೇಳಿದಲ್ಲ, ಈಗ ಇನ್ಫ್ಲೇಷನ್ ಆಗ್ತಾ ಉಂಟು. ಅಂದರೆ ಇನ್ಫ್ಲೇಷನ್ ಅಂದರೆ ರೂಪಾಯಿ ವ್ಯಾಲ್ಯೂ ಕುಗ್ಗುವುದು, ಡಾಲರ್ ವ್ಯಾಲ್ಯೂ ಮೇಲೆ ಬರೋದು, ಇದು ಉಲ್ಟಾಗ್ತದೆ. ಡಾಲರ್ ವ್ಯಾಲ್ಯೂ ಕುಗ್ಗುತ್ತದೆ, ರೂಪಾಯಿ ವ್ಯಾಲ್ಯೂ ಮೇಲೆ ಬರ್ತದೆ. ಇದು 100% ಪ್ರಾಕ್ಟಿಕಲ್ ಆಗಿ ಬಂದರೆ ಇದು ಆಗುತ್ತದೆ. ಮತ್ತಲ್ಲದೆ 263 ದೇಶಗಳಿದ್ದಾವೆ ಈ ಭೂಮಿಯಲ್ಲಿ, ಎಲ್ಲ ದೇಶದ ಕರೆನ್ಸಿಯನ್ನು ನಾನು ಚೇಂಜ್ ಮಾಡ್ತೇನೆ. ಏಕೆಂದರೆ ನಮ್ಮ RBI ಗವರ್ನರ್ ಆದ ರಘುರಾಮ್ ರಾಜನ್ ಇದ್ದಾರೆ, ರಘುರಾಮ್ ರಾಜನ್ ಅವರಿಗೆ ಈಗ ಸ್ವಲ್ಪ ಕೆಲಸ ನಾನು ಕೊಡ್ತೇನೆ. ಅದು ಏನೆಂದರೆ, ಈಗ ಚಾಲ್ತಿಯಲ್ಲಿ ಇರೋದು 50 ಪೈಸೆಯ ನಂತರ, ಇದು ಬಂದ ಮೇಲೆ 1 ಪೈಸೆ ಕೂಡ ಚಲಾವಣೆಯಲ್ಲಿ ಇರ್ತದೆ. ಇದೇ ನಾನು ಹೇಳುದು. ಅದೆಲ್ಲ ಸಾಧ್ಯ ಅಂತಿದ್ದೀರಾ ನೀವು? ಇದು ಬರೀ ಮಲಮೂತ್ರ ಗ್ಯಾಸ್ ಉತ್ಪಾದನೆ ಮಾಡೋದ್ರಿಂದ ನೀವು ಏನು ಹಣದ ಬೆಲೆಯಲ್ಲಿ ಕೂಡ ನೀವು ವ್ಯತ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇದೆ? 100% ಪ್ರಾಕ್ಟಿಕಲಿ 100%. ನೋಡಿ, ಫಸ್ಟ್ ಆಫ್ ಆಲ್ ಇನ್ಕಮ್ ಟ್ಯಾಕ್ಸ್ ಬಂದ್ ಮಾಡ್ತೀವಿ. ನಿಮ್ಮ ಪ್ರಾಜೆಕ್ಟ್ ಅಥವಾ ನಿಮ್ಮ ಐಡಿಯಾಸ್ ನೀವು ಸಬ್ಮಿಟ್ ಮಾಡಿದ್ದೀರಾ ಅಥವಾ ಗವರ್ಮೆಂಟ್ ಗೆ ಅಥವಾ ಸರ್ಕಾರಕ್ಕೆ ಯಾರಿಗಾದ್ರೂ ಮನವಿ ಕೊಟ್ಟಿದ್ದೀಯಾ ಅಥವಾ? ನೋಡಿ ಮೇಡಮ್, ನಾನು ಇದೇ ವಿಷಯನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಕ್ಕೆ, ಅವರು ನನಗೆ BE ಕೊಡ್ಬೇಕಂತ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮುಖಾಂತರ ಕರ್ನಾಟಕ ಬಂದದ್ದು. ಸುಮ್ಮನೆ ಅವರು ಕಳಿಸೋದಿಲ್ಲ, ಅವ್ರ 10 ಜನ ಕೇಳದೆ ಅವರು ಕಳಿಸೋದಿಲ್ಲ. ಸರ್ಕಾರ, ಕರ್ನಾಟಕ ಸರ್ಕಾರ ಸುಮ್ಮನೆ ಇದೆ, ಕೂತ್ಕೊಂಡಿದೆ. ಏಕೆಂದರೆ ಅವರಿಗೆ ಇದೆಲ್ಲ ಬೇಡ, ಅವರಿಗೆ ನೀರು ತೊಂದರೆ. ಈಗ ಅವರು ಇನ್ನೊಂದು ಮುಖ್ಯ ನಾನು ಇನ್ನೊಂದು ಮೆಚ್ಚಬೇಕಂತ, ಕರ್ನಾಟಕ ಸರ್ಕಾರವನ್ನು ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನು ತಡೆ ಹಾಕಿದ್ದಾರೆ. ಇದಕ್ಕೆ ಒಳ್ಳೆಯದು, ಏಕೆಂದರೆ ಅವರಿಗೆ ನಾನು ಸಪೋರ್ಟ್ ಮಾಡ್ತೇನೆ. ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡುವುದನ್ನು ನಿಲ್ಲಿಸಿದ್ದು ಒಳ್ಳೆಯದು. ಏಕೆಂದರೆ ಕುಡಿಯಲಿಕ್ಕೆ ನೀರು ಬೇಕು, ಪ್ರಪ್ರಥಮವಾಗಿ ಕುಡಿಯಲಿಕ್ಕೆ ನೀರು ಬೇಕು, ಆಮೇಲೆ ಕೃಷಿ. ನೋಡಿ, ಮೆಟ್ರೋ ಡ್ಯಾಮಲ್ಲಿ, ತಮಿಳುನಾಡಲ್ಲಿ ಇರುವ ಮೆಟ್ರೋ ಡ್ಯಾಮಲ್ಲಿ 83 ಅಡಿ ನೀರಿದೆ, ಆಯ್ತಾ? KRS ಅಲ್ಲಿ ನೀರೇ ಇಲ್ಲ. ನಮಗೆ ಕುಡಿಲಿ ಈಗ ಪರವಾಗಿಲ್ಲ, ಸ್ವಲ್ಪ ತಿಂಗಳು ಹೋದ ನಂತರ ಕುಡಿಲಿಕ್ಕೆ ನೀರು ಸಿಗುವುದಿಲ್ಲ. ಅದಕ್ಕಾಗಿ ಈ ಪೆಟ್ರೋಲ್ ಡೀಸೆಲ್ ಅನ್ನು ನಿಲ್ಲಿಸಿದರೆ ಓಜೋನ್ ಲೇಯರ್ ಮರು ಸ್ಥಾಪಿಸಬಹುದು. ಓಜೋನ್ ಲೇಯರ್ ಇಸ್ ಫಾರ್ಮ್ಡ್ ಬೈ ದಿ ಫೋಟೋಕೆಮಿಕಲ್ ರಿಯಾಕ್ಷನ್ ಆಫ್ ದಿ ಗ್ರೀನ್ ವೆಜಿಟೇಷನ್. ಅಂದರೆ ನಮ್ಮ ಕಾಡು ಎಷ್ಟಿದೆಯೋ ಅದರಿಂದ ಓಜೋನ್ ಪದ ಮರುಸ್ಥಾಪನೆ ಆಗ್ತದೆ. ಬಟ್ ಅದು ಹೋಗುವುದು ಹೇಗೆ, ನಾಶ ಆಗುವುದು ಹೇಗೆ? ಪೆಟ್ರೋಲ್ ಡೀಸೆಲ್ ಹೈಡ್ರೋಕಾರ್ಬನ್ ಮುಖಾಂತರ ನಾಶವಾಗೋದು. ಪೆಟ್ರೋಲ್ ಡೀಸೆಲ್ ನಿಲ್ಲಿಸಿ ತೆಗೆದು ಬಿಸಾಡಿದರೆ
ಇದರಿಂದ ಉತ್ಪತ್ತಿಯಾದ ಗ್ಯಾಸ್ ಇಂದ ಯಾವುದೇ ಕೂಡ ಪರಿಸರಕ್ಕೆ ಹಾನಿ ಇಲ್ಲ ಅಂತ ಹೇಳ್ತೀರಾ ನೀವು, ಅಥವಾ ಅದರಿಂದ ಯಾವ್ದಾದ್ರು ಸಂಶೋಧನೆಯಿಂದ ಅದು ದೃಢಪಟ್ಟಿದ್ಯಾ? ಹೇಗೆ 100% 101% ನೋಡಿ, 101% ಇದು ಸಾಕ್ಷಿ, ಇದು 100% ಉಪಯೋಗಕರ. ಬೇರೆ ತೊಂದರೆ ಇಲ್ಲ ಅಂತಿದ್ದೀರಾ ಒಂದು ಗ್ಯಾಸ್ ಇಂದ? 100% ಫಾರ್ ಎಕ್ಸಾಂಪಲ್, ನಾವು ಜಾಸ್ತಿ ಊಟ ಮಾಡಿದ್ಮೇಲೆ ಗ್ಯಾಸ್ ದೇಹದಿಂದ ಹೊರಗೋದಿಲ್ಲ, ಅದು ತೊಂದರೆ ಆಗಿದೆಯಾ? ಇದೆಯಾ ಮೇಡಮ್ ತೊಂದರೆ? ಹಾ, ಅದೇ ರೀತಿ ಸಿಂಪಲ್ ಸೈನ್ಸ್. ಓಕೆ ಸರ್, ಇವಾಗ ಕಾವೇರಿ ನೀರಿನ ಸಮಸ್ಯೆಯನ್ನು ಕೂಡ ನೀವು ಬಗೆಹರಿಸ್ತೀವಿ ಅಂತ ಹೇಳಿ ಎದೆ ತಟ್ಟಿ ಹೇಳ್ತಾ ಇದ್ದೀರಾ. ನಮ್ಮ ಕರ್ನಾಟಕದ ಮಂತ್ರಿಗಳೆಲ್ಲರೂ ಕೇಳಿ, ಮತ್ತು ಕರ್ನಾಟಕ ಜನರೇ ಕೇಳಿ, ಬೇಕಾದ್ರೆ ನನ್ನ ನಂಬರ್ ಬರ್ಕೊಳ್ಳಿ, 9900-36-33-28. ಏನೇ ಕಷ್ಟ ಇದ್ದು ನನಗೆ, ನಾನು ನಮ್ಮ ಚೀಫ್ ಜಸ್ಟಿಸ್ ಅದ ತೀರಥ್ ಸಿಂಗ್ ಠಾಕೂರ್ ಇದ್ದಾರಲ್ಲ, ಅವರಿಗೆ ಓಪನ್ ಚಾಲೆಂಜ್ ಕೊಡ್ತೇನೆ. ಅವರು ಕರ್ನಾಟಕದ ನೀರನ್ನು ಕಾವೇರಿಗೆ ಬಿಡದ ನಿಲ್ಲಿಸೋದು ಒಳ್ಳೆಯದು, ನಮ್ಮ ಕರ್ನಾಟಕದವ್ರು ಮಾಡಿದ್ದು ಒಳ್ಳೆಯದು. ಯಾಕಂದರೆ ಅವರ ಪರಿಸ್ಥಿತಿ ಕೂಡ ಒಳ್ಳೇದೆ. ಅವರು ಹೇಳೋದು ಭಾರತದ ನೀರನ್ನು ಎಲ್ಲರಿಗೆ ಹಂಚಬೇಕಂತ ಅವರ ಮನಸ್ಸು, ಅದು ಒಳ್ಳೆಯದೇ. ಬಟ್ ನಾನು ಭೂಮಿಲಿರುವ ನೀರನ್ನು ಓದನ್ ಪಾತ್ರ ಮರುಸ್ಥಾಪಿಸಿ ಸ್ಥಾಪಿಸಿದರೆ ಅದಕ್ಕೆ ಎಷ್ಟು ಸಮಯ ಹೋಗುತ್ತೆ ಸ್ವಾಮಿ? ಯಾಕಂತ ಹೇಳಿದ್ರೆ ನಿಮ್ಮ ಕನಸಿನ ನಿಮ್ಮ ಪ್ರಾಜೆಕ್ಟ್ಗೂ ಕಾವೇರಿ ನೀರಿಗೂ ಏನು ಸಂಬಂಧ ಅದರ ಬಗ್ಗೆ ಹೇಳಿ ನೋಡಿ. ಅದಕ್ಕೆಲ್ಲ ಕನಸಿಲ್ಲ. ಓಜೋನ್ ಪದರ ಮರುಸ್ಥಾಪನೆ ಆದ್ರೆ, ಪೆಟ್ರೋಲ್ ಡೀಸೆಲ್ ನಿಂತರೆ ಓಜೋನ್ ಮರುಸ್ಥಾಪನೆ ಆಗ್ತದೆ. ಅದು ಅದೆಲ್ಲ ಇವಾಗ ಆಗೋ ಕೆಲಸನ, ಇದಕ್ಕೆ ಎಷ್ಟು ಟೈಮ್ ತಗೊಳ್ಳಲ್ಲ ಅದಕ್ಕೆಲ್ಲ. ಸರಿ ಸ್ವಾಮಿ, ಸರಿ ಹಾಗಾದ್ರೆ ಪಾಸ್ ಮಾಡ್ಬೇಕು. ಪಾಸ್ ಮಾಡಿದ ನಂತರ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಎಲ್ಲ ಜನ ಒಪ್ಪಿಕೊಂಡು ಬರಬೇಕು. ಇಂಪ್ಲಿಮೆಂಟ್ ಮಾಡಿ ದೊಡ್ಡ ವಿಷಯ ಅಲ್ಲ. ಗವರ್ನಮೆಂಟ್ ಆರ್ಡರ್ ಕೊಟ್ರೆ ವಿದಿನ್ 1 month ಇಟ್ ಕ್ಯಾನ್ ಬಿ ರೆಕ್ಟಿಫೈಡ್ ಆಗ್ತಾರೆ, 100% ಆಗ್ತದೆ. ಇದೇ ಒಂದೇ ಒಂದೇ ದಾರಿ, ಬೇರೆ ದಾರಿಯೇ ಇಲ್ಲ. ಹಾಗಂತೀರಿ ನೀವು. ಓಕೆ, ಮತ್ತೆ ರೈತರ ಸಮಸ್ಯೆನ ಕೂಡ ನಾವು ಬಗೆಹರಿಸೋಣ. ಹಾ, ಇನ್ನು ಪ್ರಮುಖವಾದ ರೈತರ ಸಮಸ್ಯೆ, ಪಾಪ ನಮ್ಮ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದಾರೆ. ಏಕೆ? ಅಲ್ಲಿ ಸಾಲ ಮಾಡಿ ಕೃಷಿ ಮಾಡ್ತಾರೆ, ಫಲಿಸೋದಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ತಾರೆ. ನಾನು ಅವರ ಮಲಮೂತ್ರ ಗೌರ್ಮೆಂಟ್ಗೆ ಕಳಿಸ್ತಾರಲ್ಲ, ಅದರಿಂದ ಗೌರ್ಮೆಂಟ್ಗೆ ಹೇಳ್ತೇನೆ ಅವರ 50% ಸಾಲವನ್ನು ಮನ್ನಾ ಮಾಡಿ ಅಂತ. ಮತ್ತೆ ಇನ್ನೊಂದು ಇದೆ, ಗ್ಯಾಸ್ ತೆಗೆದ ಮೇಲೆ ಉಳಿದ ಅವಶೇಷಗಳಿರ್ತಾವಲ್ಲ, ಅದನ್ನು ನ್ಯಾಚುರಲ್ ಫರ್ಟಿಲೈಸರ್ ಆಗಿ ರೈತರಿಗೆ ಫ್ರೀಯಾಗಿ ಕೊಡ್ಲಿಕ್ಕೆ ಹೇಳ್ತೇನೆ. ಏಕೆಂದರೆ ಇಂದಿನ ನಮ್ಮ ಹಳ್ಳಿಯಲ್ಲಿ, ನಾನು ದೊಡ್ಡೂರ ಕರಪನಹಳ್ಳಿ, ಕೋಲಾರ ಜಿಲ್ಲೆಯ ದೊಡ್ಡೂರ ಕರಪನಹಳ್ಳಿಯ ಬಂಗಾರಪೇಟೆ ತಾಲೂಕಿನಲ್ಲಿ ಹುಟ್ಟಿದ್ದು. ಓಕೆ, ಆ ಹಿಂದೆ ನಾವಿರುವಾಗ ಹಳ್ಳಿಯಲ್ಲಿ ಟಾಯ್ಲೆಟ್ ಇರಲಿಲ್ಲ. ನಮ್ಮ ಮಲಮೂತ್ರವನ್ನು ತಿಪ್ಪೆ ಎಂಬ ಜಾಗದಲ್ಲಿ ವಿಸರ್ಜಿಸುತ್ತಿದ್ದೆವು. ಅದಕ್ಕೆ ಮನೆಯ ಕಸ ಹಾಕಿ, ದನಕರುಗಳ ಸಗಣಿ ಹಾಕಿ, ಮತ್ತೆ ಬಿತ್ತನೆಗಿಂತ ಮುಂಚೆ ಅದೇ ಗೊಬ್ಬರವನ್ನು ಯೂಸ್ ಮಾಡ್ತಿದ್ದೆವು. ಆಗ ಒಳ್ಳೆ ಫಲ ಬರ್ತಿತ್ತು, ಅರ್ಥ ಆಯ್ತಾ? ಆಗ ಈಗ ಮಲಮೂತ್ರದ ಅವಶೇಷಗಳನ್ನು ಡೈರೆಕ್ಟ್ ರೈತರಿಗೆ ಫ್ರೀಯಾಗಿ ಕೊಟ್ರೆ ಒಳ್ಳೆ ಬೆಳೆ ಬೆಳೀತಾರೆ, ನ್ಯಾಚುರಲ್ ಫರ್ಟಿಲೈಸರ್. ಅದು ಯಾರು ಉಪಯೋಗ ಮಾಡ್ತಾರೆ ಅಂತಂದ್ಬಿಟ್ಟು ರೈತರು ಮನಸ್ಸು ಮಾಡಬಹುದು ಅದನ್ನ? ಮಲಮೂತ್ರ 100% ಮಾಡೇ ಮಾಡ್ತಾರೆ, ಅವ್ರಿಗೆ ಮಾಡೇ, ಅವ್ರಿಗೆ ಸರಿಯಾಗಿ ಹೇಳಿದ್ರೆ ಅವ್ರು 100% ಮಾಡೇ ಮಾಡ್ತಾರೆ. ಖಂಡಿತ ಸಾಧ್ಯ ಆಗುತ್ತೆ. 100% ಸಾಧ್ಯ ಮೇಡಮ್, 100% ಸಾಧ್ಯ. ಈ ತರದ ಕೆಲಸ ಈ ಹಿಂದೆ ಎಲ್ಲಾದ್ರೂ ನಡೀತಿದ್ಯಾ ಅಂತ ಹೇಳಿದ್ರೆ, ಮಲಮೂತ್ರ ಉಪಯೋಗ ಮಾಡಿ ಕೃಷಿಗೆ ಉಪಯೋಗ ಮಾಡುವಂತದ್ದು ಇರ್ಬೋದು, ಗ್ಯಾಸ್ ಉತ್ಪನ್ನ ಮಾಡುವಂತದ್ದು, ನಮ್ಮ ದೇಶದಲ್ಲಿ ಈ ತರದ ಘಟಕಗಳು ಎಲ್ಲಾದ್ರೂ ಇದೆಯಾ ನಿಮ್ಗೆ ಏನಂತ ಗೊತ್ತಾ? ಅದು ಇಷ್ಟವರೆಗೆ ಅದೇ ನಾ ಹೇಳಿದ್ದು, ಮಲಮೂತ್ರಕ್ಕೆ ಯಾರು ಹೋಗಿಲ್ಲ, ಯಾರು ಹೋಗಿಲ್ಲ. ನಿಮ್ಗೆ ಈ ಒಂದು ಆಲೋಚನೆ ಬಂದಿದ್ದು ಹೇಗೆ? ನೋಡಿ ಮೇಡಮ್, ನಾನು ಬಿ ಇ ಓದಿದ್ದೇನೆ, ಸ್ವಲ್ಪ ಜ್ಞಾನ ಇದೆ ನನಗೆ. ಬಿ ಇ ಓದಿದ್ದಕ್ಕೆ ನನಗೆ ಫೈನಲ್ ಇಯರ್ ಮುಗಿಸ್ಬೋದಿತ್ತು, ದೊಡ್ಡ ವಿಷಯ ಅಲ್ಲ ಬಿ ಇ. ಆದರೆ ಕನ್ನಡಿಸ್ಟಿ ಓದ ಕಾರಣ ನನಗೆ ಬಿ ಇ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ನನಗೆ ಜ್ಞಾನ ಇದೆ, ಇದ್ರೆ ನನಗೆ ಬಿ ಇ ಮುಖ್ಯವಲ್ಲ, ನಾನು ನನ್ನ ಜ್ಞಾನದಿಂದ ಭೂಮಿಯನ್ನು ಉಳಿಸ್ತೇನೆ. ಓಕೆ ಅಂತ ಹೇಳಿದ್ರೆ ಈ ಒಂದು ಆಲೋಚನೆ ಬರ್ಲಿಕ್ಕೆ ಏನು ಕಾರಣ ಅಂತ ಅಂದ್ಬಿಟ್ಟು, ಈಗ ಎಂಜಿನಿಯರಿಂಗ್ ನೀವು ಕಂಪ್ಲೀಟ್ ಮಾಡಲಿಲ್ಲ ಆದ್ರೆ ನಿಮ್ಮಲ್ಲಿ ಏನೋ ನಿಮ್ಮ ಬುದ್ಧಿಶಕ್ತಿ ಇದೆ ಅಂತ ಹೇಳಿದ್ರಿ. ಸೊ ನಾನು ಈ ತರದೊಂದು ಪರಿಸರಕ್ಕೆ ಮಾಡಬೇಕು ಅನ್ನೋಂಥದ್ದು ಆ ಯೋಚನೆ ಬರ್ಲಿಕ್ಕೆ ಏನು ಕಾರಣ ಅಂತಂದ್ಬಿಟ್ಟು? ಅದಕ್ಕೆ ಇದ್ರಲ್ಲಿ ಪ್ರಕೃತಿ ವಿಕೋಪಗಳು ನಡೀತಾ ಇದ್ದಾವೆ, ಇಷ್ಟೆಲ್ಲ ರೈತರು ಇಷ್ಟೆಲ್ಲ ಕಷ್ಟ ಅನುಭವಿಸ್ತದೆ, ಇದೆಲ್ಲ ಟಿವಿಯಲ್ಲಿ ಅಲ್ಲಿ ನೋಡಿ ಕೇಳಿ ಮಾಡಿ ನಂಗೆ ಬೇಜಾರಾಯ್ತು. ನನ್ನ ಜ್ಞಾನ, ನನ್ನ ಬ್ರೈನ್ ಆಲೋಚಿಸ್ಲಿಕ್ಕೆ ಶುರುವಾಯ್ತು, ಆಗ ಬಂದದ್ದು ನಂಗೆ ಇದೆಲ್ಲ. ಓಕೆ, ಖಂಡಿತವಾಗಿ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಒಂದು ಬ್ರೇಕ್ ತಗೊಂಡು
ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೆ ಪದವಿ ವಂಚಿತನ ಪ್ರತಿಭೆ ಬಗ್ಗೆ ಮಾತಾಡ್ತಾ ಇದ್ದೆ. ವೆಂಕಟಪತಿ ಅವರು ಹೇಳ್ತಾ ಇದ್ರು ಪರಿಸರನ ಉಳಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ನಾವು ಹೆಚ್ಚಿನ ಶ್ರಮ ತಗೊಳ್ಬೇಕಂತೇನಿಲ್ಲ. ಮಲಮೂತ್ರದಿಂದ ತಯಾರಾಗುವಂತ ಗ್ಯಾಸ್ನಿಂದಾಗಿ ಸಾಕಷ್ಟು ನಾವು ನಮ್ಮ ಸಿಸ್ಟಮ್ ಅಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ಒಂದು ಬ್ರೇಕ್ ನಂತರ. ಇದೊಂದು ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಮತ್ತೆ ಪದವಿ ವಂಚಿತನ ಪ್ರತಿಭೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ವೆಂಕಟಪತಿಯವರು. ಇವರು ಹೇಳ್ತಾ ಇದ್ರು ಇವರ ಹೊಸ ಆಲೋಚನೆ ಅಥವಾ ವಿಚಾರಧಾರೆ ಏನಂತ ಹೇಳಿದ್ರೆ, ಮನುಷ್ಯನ ಮಲಮೂತ್ರದಿಂದ ತಯಾರಾಗುವಂಥ ಗ್ಯಾಸಿಂದ ಏನು ವಿದ್ಯುಚ್ಛಕ್ತಿ ಮಾಡ್ಬೋದು, ಅದೇ ರೀತಿ ಏನು ವಾಹನಗಳಿಗೆ ಬೇಕಾದಂತಹ ಇಂಧನ ಕೂಡ ಇದರಿಂದ ಪೂರೈಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಕರೆನ್ಸಿ ಸಿಸ್ಟಮ್ ಅಲ್ಲಿ, ಇಂಡಿಯನ್ ಕರೆನ್ಸಿ ಸಿಸ್ಟಮ್ ಅಲ್ಲಿ ಕೂಡ ಅದರ ವ್ಯಾಲ್ಯೂ ಹೆಚ್ಚಳ ಆಗೋ ಥರ ಮಾಡ್ಬೋದು ಅಂತ ಹೇಳ್ತಿದ್ರು. ರೈತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಇದರಿಂದ ಅಂತ ಹೇಳ್ತಿದ್ರು. ಅದೇ ರೀತಿ ಕರ್ನಾಟಕ ತಮಿಳುನಾಡಿನ ಕಾವೇರಿ ನೀರಿನ ಸಮಸ್ಯೆ ಕೂಡ ಇದರಿಂದ ಖಂಡಿತವಾಗಿ ಮುಕ್ತಿ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಮನುಷ್ಯ ಮಲಮೂತ್ರದಿಂದ ಗ್ಯಾಸ್ ತಯಾರು ಮಾಡ್ಲಿಕ್ಕೆ ಅಥವಾ ಉತ್ಪತ್ತಿ ಮಾಡ್ಲಿಕ್ಕೆ ಮುಂದೆ ಬರಬೇಕು ಅಂತಂದ್ಬಿಟ್ಟು, ಸೊ ಎಷ್ಟು ಜನ ಮುಂದೆ ಬರ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ, ಪರಿವರ್ತನೆ ಆಗಬೇಕು ಅಂತ ಹೇಳ್ತಾ ಇದ್ರು. ಇವರ ಈ ಒಂದು ಏನು ಪ್ರಾಜೆಕ್ಟ್ ಅಥವಾ ಯೋಜನೆಗೆ ನರೇಂದ್ರ ಮೋದಿ ಅವರು ಕೂಡ ಅನುಮೋದನೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಬನ್ನಿ, ಇವರು ಸರ್ಕಾರದಿಂದ ಯಾವ ರೀತಿಯ ಸಹಕಾರ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ಅವರಲ್ಲಿ ಕೇಳೋಣ. ವೆಂಕಟಪತಿಯವರೇ, ನಿಮ್ಮ ಇಂದು ಯೋಜನೆಗೆ ಸಾಕಷ್ಟು ಸಹಕಾರಗಳು ಬೇಕು ಅಂತ ಹೇಳ್ತಿದ್ರೆ, ನೀವಿವಾಗ ನೀವು ಮಾಡುವಂತ ಸಂಸ್ಥೆಯಲ್ಲಿ ಅವರ ಸಹಕಾರ ಯಾಕೆ ತಗೊಳ್ಬಾರ್ದು ಒಂದು, ಮತ್ತೆ ಸಣ್ಣ ಮಟ್ಟದಲ್ಲಿ ಶುರು ಮಾಡಿ ಆಮೇಲೆ ದೇಶದ ಮಟ್ಟಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ನೀವು ಅಲ್ಲೇ ಶುರು ಮಾಡಿಬಿಟ್ಟು ಅವರ ಇವರ ಸಹಕಾರ ತಗೊಂಡ್ಬಿಟ್ಟು ಅಥವಾ ಏನು ಪ್ರೈವೇಟ್ ಆಗಿ ಡೊನೇಷನ್ಸ್ ತಗೊಂಡು ನೀವು ಇದನ್ನ ಮಾಡಿ ಇದೊಂದು ಯಶಸ್ವಿ ಪ್ರಯೋಗ ಅಂತ ಅನ್ನಿಸ್ಕೊಂಡು ನಂತರ ಯಾಕೆ ನೀವು ದೇಶದಾದ್ಯಂತ ಇದರ ಒಂದು ಆಂದೋಲನ ಶುರು ಮಾಡಬಾರ್ದು ಅಂತಂದ್ಬಿಟ್ಟು ಯಾಕೆ ನೀವು ಮೊದಲನೇದಾಗಿ ಇನಿಷಿಯೇಟಿವ್ ತಗೊಂಡಿಲ್ಲ? ನೋಡಿ ಮೇಡಮ್, ನಾನು ನನ್ನ ಕಡ್ಡ ದೃಷ್ಟಿ ಹೋಗಿದ್ದು ಬಲ ಕಡ ದೃಷ್ಟಿ 70% ಹೋಗಿದ್ದಕ್ಕೆ ನವ ಮಂಗಳೂರು ಬಂದರು. ಮಾನವೀಯ ದೃಷ್ಟಿಯಿಂದ ನಂಗೆ ಕೆಲಸ ಕೊಟ್ಟಿದ್ದಾರೆ, ಇದರಿಂದ ನನಗೆ ಊಟ ವಸತಿ ಏನು ತೊಂದರೆ ಇಲ್ಲ. ಆದ್ದರಿಂದ ನಾನು ಅವ್ರಿಗೆ ಚಿರ ಋಣಿ. ಇನ್ನೊಂದು ಹೇಳ್ತೀನಿ, ನಾನು ಹಂಗ ಈಗ ಕೋಲಲ್ಲಿ ನಾನು ಅಲ್ಲಿ ಓಡ್ ನೀವು ಹೇಳಿದಾಗೆ ದೃಷ್ಟಿ ಕರೆಕ್ಟ್ ನೀವು ಹೇಳಿ ಎಲ್ಲ ಹೇಳು ಸರಿ, ಬಟ್ ನಂಗೆ ಅಲ್ಲಿ ಒಳ್ಳೆಯಲ್ಲಿ ಓಡಾಡಲು ತುಂಬ ಕಷ್ಟ. ನೋಡಿ, ಯಾರನ್ನು ಕಾಂಟ್ಯಾಕ್ಟ್ ಆಗಬೇಕಾದ್ರೆ ಮೊಬೈಲಲ್ಲಿ ಅಥವಾ ಈಗ ನೀವು ಕಾಂಟ್ಯಾಕ್ಟ್ ಆಗಿದ್ದೆ, ನಾನು ಹೇಗೆ ಮೊಬೈಲ್ ಮುಖಾಂತರ ಕಾಂಟ್ಯಾಕ್ಟ್ ಆಗಿದ್ದಕ್ಕೆ ಬಂದಲ್ಲ, ನಾನು ಬರಲಿಕ್ಕೆ ತುಂಬ ಕಷ್ಟ ಅಲ್ವಾ? ಅದೇ ರೀತಿ ಪ್ರೊಸೆಸ್ ನಾನು ಮಾಡಲಿಕ್ಕೆ ನಾನು ಸ್ವಂತ ಅವ್ರ ಹತ್ರ ಕೇಳಿ ಇವ್ರ ಹತ್ರ ಕೇಳಿ ಮಾಡೋದು ಇಟ್ ಇಸ್ ಪ್ರಾಕ್ಟಿಕಲಿ ಪಾಸಿಬಲ್, ಬಟ್ ಕೇಳಿ ಮಾಡೋದು ನನಗೆ ಓಡಾಡಲಿಕ್ಕೆ ಕಷ್ಟ ಆಗಿದೆ. ಅದರಿಂದ ಸರ್ಕಾರ ಯಾರನ್ನಾದ್ರೂ ಟೀಮ್ ಒಂದು ಕಳಿಸಿ ನನಗೆ ಪ್ರಚೋದನೆ ಮಾಡಿದರೆ ನಿಮಗೆ ನಿನಗೆ ಮುಂದುವರೆಸು ನಾನು ಇದ್ದೇನೆ ಅಂತ ಹೇಳಿದರೆ ನಾನು ಮಾಡುವೆ. ಓಕೆ, ಸರ್ಕಾರವೂ ಸಹಕಾರ ಕೊಡಬೇಕು, ನೀವು ಒಂದು ಸ್ವಲ್ಪ ನಿಮಗೆ ಬೇರೆ ಇದು ಕೂಡ ಇರೋದ್ರಿಂದ ಸಮಸ್ಯೆಗಳು ಕೂಡ ಇರೋದ್ರಿಂದ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಾ. ನಿಮಗೆ ಸರ್ಕಾರದಿಂದ ಯಾವ ರೀತಿಯ ಸಪೋರ್ಟ್ ಅಥವಾ ಬೆಂಬಲ ನಿಮಗೆ ಬೇಕು? ಅದು ಯಾವ ರೀತಿ ಅಂದ್ರೆ ಸರ್ಕಾರದ ಏನು ಬೇಕು, ಫೈನಾನ್ಷಿಯಲಿ ಬೇಕು ಅಂತ ಕೇಳ್ತಿದ್ದೀರಾ ಅಥವಾ ಬೇರೆ ನೀವು ನಿಮ್ಗೆ ಸ್ವಂತವಾಗಿ ಅಂತ ಹೇಳಿ ಪ್ರಾಜೆಕ್ಟ್ ನಡೆಸಿಕೊಂಡು ಹೋಗ್ಲಿಕ್ಕೆ ಬೆಂಬಲ? ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಫೈನಾನ್ಷಿಯಲಿ ಬೇಕಂತ ಹೇಳಿದ್ರು, ಪ್ರತಿಯೊಬ್ಬರಿಗೆ ಫೈನಾನ್ಸ್ ಪ್ರಾಬ್ಲಮ್ ಇದ್ದೇ ಇರ್ತದೆ. ನನಗಂತೂ ಬಹಳಷ್ಟು ಪ್ರಾಬ್ಲಮ್ ಇತ್ತು. ನೋಡಿ, ನಾನು ಆಕ್ಸಿಡೆಂಟ್ ಆಗಿದ್ದಕ್ಕೆ ಕೋರ್ಟ್ ಕೇಸ್ ಆಯಿತು. ಕೋರ್ಟ್ ಇಷ್ಟವರೆಗೆ 12 ವರ್ಷ ಆಯ್ತು, 1 ಪೈಸ ನನಗೆ ನೀಡಿಲ್ಲ. ನಾನು ಹೇಗೆ ಬದುಕ್ತಾ ಇದ್ದೆ ಗೊತ್ತುಂಟ? ಅಲ್ಲಿ ಇಲ್ಲಿ ಬೇಡಿಕೊಂಡು ಬದುಕ್ತಾ ಇದ್ದೆ. ಕೊನೆಗೆ ನವಮಂಗಳೂರು ಬಂದು ನಂಗೆ ಕೆಲಸ ಕೊಟ್ಟಿದ್ದಾರೆ, ಈಗಂತ ತೊಂದರೆ ಇಲ್ಲ. ಬಟ್ ಸಿಕ್ಕಾಪಟ್ಟೆ ನಾನು ಬೇಡಿದ್ದೇನೆ. ಫಾರಿನಲ್ಲಿ ನನ್ನ ಫ್ರೆಂಡ್ಸ್ ಭಾಳಷ್ಟು ಇದ್ದಾರೆ, ಪಣಂಬೂರಿನಲ್ಲಿ, ಮಂಗಳೂರಲ್ಲಿ, ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನಾನು ಮಾಡ್ತಿದ್ದ ಅದೇ ಎಲ್ಲರೊಟ್ಟಿಗೆ ಫೋನ್ ಮಾಡೋದು. ಕೆಲವರಿಗೆ ಬೇಸತ್ತು ಬೇಜಾಗಿ ಆಯನ ಫೋನ್ ಹೆಂಚಿನ ಅತ್ತಿಗೆ ಬೇಜಾರ ಬಿಡ ಆಯ್ ನಟ್ಟುವೆ ಅಪ್ಪಲ ಅಂತ ಹೇಳ್ತಾರೆ. ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ಹೇಳಿದ ನಂಗೆ ಕೇಳಿಕೊಳ್ಳೋಕೆ ಗೊತ್ತಾಗಿದೆ, ನಂಗೆ ಬೇಜಾರಲ್ವಾ? ಅದಕ್ಕೂ ನಾನು ನಂಗೆ ಫೈನಾನ್ಷಿಯಲ್ ಸಹಕಾರ ಬೇಕು, ಒಂದು ಫೈನಾನ್ಷಿಯಲ್ ಸಹಕಾರ ಹೇಳ್ತಿದ್ದೀರಾ? ಮತ್ತೆ ಅಲ್ಲ, ಫೈನಾನ್ಷಿಯಲ್ ಸಹಕಾರ ಮತ್ತೆ ಮೇನ್ ನನ್ನ ಕೋರ್ಟ್ ಪೈಸನ್ನ ಕೋರ್ಟ್ ಕೇಸ್ ಇಷ್ಟವರೆಗೆ ಪರಿಹಾರವಾಗಿರಲಿಲ್ಲ ಮೇಡಮ್. 2004 ಆಕ್ಸಿಡೆಂಟ್ ಆಯ್ತು, 12 ವರ್ಷ 13 ವರ್ಷ ನಡೀತಾ ಉಂಟು ಈಗ. ಸೊ ಓಕೆ, ಇದರ ಬಗ್ಗೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ರಿ. ಮತ್ತೆ ನೀವು ಏನು ನಿಮಗೆ ಪದವಿ ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪತ್ರ ಬೇಕು ಅಂತ ಹೇಳಿ ಕೂಡ ನೀವು ಅರ್ಜಿ ಹಾಕಿರುವಂಥದ್ದು. ಅದೇ ನನ್ನ ತೊಂದರೆ, ನನಗೆ ಸಹಿಸಲಾರದೆ ನನ್ನ ಫ್ರೆಂಡ್ಸಿನ ಒತ್ತಾಯಕ್ಕೆ ನಾನು
ಅಲ್ಲಿ ಬೇಡದ ನಿಲ್ಲಿಸಪ್ಪ, ನೀನು ಸರ್ಕಾರ ನಿಮಗೆ ಮಾನವೀಯ ದೃಷ್ಟಿಯಿಂದ ಕೊಡಲೇಬೇಕು, ನರೇಂದ್ರ ಮೋದಿ ಅವರು ಕೊಡ್ತಾರೆ ಅಂತ ಹೇಳಿದಕ್ಕೆ ನಾನು ಪತ್ರ ಹಾಕಿದ್ದು. ಅದೇ ಮಾನವೀಯ ದೃಷ್ಟಿಯಿಂದ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಅನ್ನೋಂಥ ಭರವಸೆಗಳಿದೆಯಾ? ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಎಂತಹ ಪ್ರತಿಭೆಗಳಿದ್ರೆ ಕೂಡ ಆ ಒಂದು ಪರೀಕ್ಷೆನ ಪಾಸ್ ಮಾಡಿದ ನಂತರ ಪದವಿ ಸರ್ಟಿಫಿಕೇಟ್ ಸಿಗುವಂಥದ್ದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದೇ ಮೊನ್ನೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹಲವಾರು ನನಗೆ ಪ್ರಶ್ನೆ ಮಾಡಿದರು, ನಿನ್ನಂತ ಸಾವಿರಾರು ಜನ ಬಂದು ಕೇಳಿ ಬಿ ಕಂಪ್ಲೀಟ್ ಆಗಿದೆ ಮಾನವ ದೃಷ್ಟಿಯನ್ನು ಕೊಡಿ ಅಂತ ಕೇಳಿದರೆ ಯಾರು ಕೊಡ್ತಾರೆ ಅಂತ ಕೇಳಿದರು. ಅದು ಕರೆಕ್ಟ್, ಸರ್ಕಾರಕ್ಕೆ ಕೊಡುವ ಹಕ್ಕಿಲ್ಲ. ನರೇಂದ್ರ ಮೋದಿ ಅವರು ಏಕೆ ಮುಂದೆ ಬಂದದ್ದು, ಅದು ಸ್ವಚ್ಛ ಭಾರತ ಆಂದೋಲನಕ್ಕೆ ಹೋಗ್ತಾ ಇದ್ದಾರಲ್ಲ, ನಂದು ಸ್ವಚ್ಛ ಭೂಮಿ ಆಂದೋಲನ್, ಇಡೀ ಭೂಮಿಯನ್ನು ಅನ್ನೋ ಹೊಸ ಚೆನ್ನಾಗಿ ಮಾಡೋದನ್ನ ಇಚ್ಛೆ, ಅದಕ್ಕೋಸ್ಕರ ಅವ್ರು ಬಂದದ್ದು. ವೆರಿ ಟಿಪಿಕಲ್ ಕ್ಯಾರೆಕ್ಟರ್ಸ್ ಇದ್ದಾರೆ, ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಮುಖಾಂತರ ಬಿ ಕೊಡುವ ಹಕ್ಕು ಇದೆ ಪ್ರಧಾನಮಂತ್ರಿಗೆ. ಅದೇ ಕಾರಣ ಅವ್ರು ಮುಂದೆ ಬಂದ್ರಿ, ಸುಮ್ಮನೆ ಯಾರು ಒಂದೆ ಯಾರು ಬರ್ತಾ ಇಲ್ಲ, ಬರೆದು ಕೂಡ ಇಲ್ಲ. ಓಕೆ, ಈ ಒಂದು ನಿಮ್ಮ ಯೋಜನೆ ಬಗ್ಗೆ ನನ್ಗನ್ಸೋ ಪ್ರಕಾರ ಜನರು ಮುಂದೆ ಬರುವಂತದ್ದು ಕಷ್ಟ ಇದೆ, ಆದ್ರೆ ಕೂಡ ಏನೋ ಸಾಧ್ಯ ಇದೆ, ಜನರನ್ನ ಮನವೊಲಿಸ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ನಿಮ್ಮ ಪ್ರಯತ್ನ ನೀವೇನ್ ಮಾಡ್ತೀರಿ ಇದ್ರ ಬಗ್ಗೆ ಜನರಲ್ಲಿ ಹೆಚ್ಚು ಮಾಹಿತಿ ಅಥವಾ ತಿಳುವಳಿಕೆ ಮೂಡಿಸ್ಲಿಕ್ಕೆ ನೀವೇನ್ ಪ್ರಯತ್ನ ಮಾಡ್ತೀರಿ? ನಾನು ತಿಳುವಳಿಕೆ ಮ್ಯಾಗ್ಸಿಮಮ್ ಅಂದ್ರೆ ಹೆಚ್ಚಾದ್ರೆ ಫೋನ್ ಮಾಡ್ಬೋದು ಮೇಡಮ್, ಅಷ್ಟೇ. ನನ್ನ ನಂಬರ್ ವೀಕ್ಷಕರಿಗೆಲ್ಲ ಕೊಟ್ಟಿದ್ದೇನೆ, 9999336338 ಕೊಟ್ಟಿದ್ದೇನೆ. ಯಾರಿಗೆ ಅದು ಇಷ್ಟ ಇದ್ದರೆ ಮುಂದೆ ಬರೋದಿದ್ದರೆ, ಅಥವಾ ಸರ್ಕಾರದ ಮಂತ್ರಿಗಳಿಗೆ ಕೊಟ್ಟಿದ್ದೇನೆ, ಅವ್ರಿಗೆ ಮುಂದೆ ಬರೋದಿದ್ದರೆ, ಭೂಮಿ ನಮ್ಮ ಕರ್ನಾಟಕವನ್ನು ರಕ್ಷಿಸುವರಂತಾಗಿದ್ದರೆ, ಅಂದರೆ ಕೇರಳಕ್ಕೆ ನಮ್ಮ ತಮಿಳ್ನಾಡಿಗೆ ನೀರು ಬಿಡೋದನ್ನು ನಿಲ್ಲಿಸಿ ಕುಡಿಲಿಕ್ಕೆ ನೀರು ನಮ್ಮ ರಾಜ್ಯಕ್ಕೆ ಒದಗಿಸೋದಾದರೆ ಅವರೇ ಮುಂದೆ ಬರ್ತಾರೆ, ಇದಕ್ಕೆ ಮುಂದೆ ಬರ್ತಾರೆ. ಮುಂದೆ ಬಂದಾಗ ನಾನು ಮುಂದೆ ಹೋಗಿ ಸಹಾಯ ಮಾಡ್ತೇನೆ. ಖಂಡಿತವಾಗಿ ಯಾರು ಒಂದು ಈ ಒಂದು ಮಲಮೂತ್ರದಿಂದ ಗ್ಯಾಸ್ ತಯಾರು ಮಾಡಬಹುದು ಅಂತ ಹೇಳಿ ಮುಂದೆ ಬರಲಿಕ್ಕೆ ತಯಾರಿದ್ರೆ ಅವ್ರಿಗೆ ನಿಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ಸಹಾಯ ಸಿಗುತ್ತೆ ಅಂತ ಹೇಳ್ತಿದ್ದೀರಾ? ಯಾಕಂದ್ರೆ ನಾನು ನಮ್ಮ ನವಮಂಗ್ಳೂರ್ ಬಂದರು, ನನಗೆ ಒಳ್ಳೆ ಅಧಿಕಾರಿಗಳು ಒಳ್ಳೆ ಚೆನ್ನಾಗಿದ್ದಾರೆ, ಪಾಪ ಅವ್ರು ನಂಗೆ ಕೆಲಸ ಮಾನ್ಯತೆ ದೃಷ್ಟಿಯಿಂದ ಕೆಲಸ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಚಿರಋಣಿ. ಅವರು ನಾನು ಈಗೆಲ್ಲ ಮಾಡ್ತೇನೆ ಅಂತ ಹೇಳಿದರೆ ಅವರು ಈ ಬ್ಯಾಡ್ ಅಂತ ಹೇಳುವವರಲ್ಲ ಅವರು. ಓಕೆ, ಸಾಕಷ್ಟು ನೀವು ಜನಾಂದೋಲನ ಅಂತ ಹೇಳಿದ್ರೆ ಈ ರೀತಿ ಮಾಹಿತಿ ಕೊಡುವಂತ ಕೆಲಸ ಮಾಡ್ತಿದ್ದೀರಿ, ಸರ್ಕಾರಕ್ಕೆ ಕೂಡ ಮನವಿ ಕೊಟ್ಟಿದ್ದೀರಿ, ಮೋದಿ ಅವರು ಕೂಡ ಅದನ್ನ ಏನು ಸ್ವೀಕರಿಸಿದ್ದಾರೆ ನಿಮ್ಮ ಮನವಿಯನ್ನ. ಸೊ ಮುಂದಿನ ಹೆಜ್ಜೆ ಏನು? ಮುಂದಿನ ಹೆಜ್ಜೆ ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ನಮ್ಮ ನಮ್ಮ ಚೀಫ್ ಸೆಕ್ರೆಟರಿ ಆಫ್ ದಿ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ, ಅವರಿಗೆ ಅರ್ಥ ಆಗಿದೆ. ಅವರು ಅರ್ಥ ಆಗಿ ಅವರು ಉನ್ನತ ಶಿಕ್ಷಣ ಇಲಾಖೆಗೆ ಲೆಟರ್ ಕಳಿಸಿದ್ದಾರೆ, ಆದರೆ ಅವರಿಗೆ ಅರ್ಥ ಆಗಿಲ್ಲ. ಅದೇ ಯಾರು ಹೇಳಬೇಕು, ಮಾಧ್ಯಮದವ್ರ ಮುಖಾಂತರ ಹೋಗಬೇಕು. ಮೊನ್ನೆ ಕೆಲವು ಮಾಧ್ಯಮದವರು ನಮ್ಮ ಭೂಮಿಯಲ್ಲಿರೋ ಕಷ್ಟವನ್ನು ಹೇಳಿದ್ದಾರೆ, ನಾನು ಯಾರಂತ ಹೇಳುತ್ತ ಹೇಳುವುದಿಲ್ಲ. ಅಂದರೆ 2020 ಅಥವಾ 2030 ಮೇಲೆ ಕಚ್ಚಾ ತೈಲ ಸಿಗುದಿಲ್ಲ ಅಂತ ಹೇಳ್ತಾರೆ. ಕಚ್ಚಾ ತೈಲ ಸಿಗದಿದ್ದರೆ ನಾವು ಇಲ್ಲಿಂದ ಅಲ್ಲಿಗೆ ಹೇಗೆ ಹೋಗೋದು, ಹೇಗೆ ಹೋಗೋದು, ನಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ, ಇಲ್ಲಿಂದ ವಿದೇಶಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಆಗುದಿಲ್ಲ. ದೇವರು ಮನವನಿಗೆ ಸಣ್ಣ ಚಿಕ್ಕದಾದ ಚೊಕ್ಕದಾದ ಮೇಲೊಂದು ದಯಪಾಲಿಸಿದ್ದಾರಲ್ಲ ನನಗೆ, ಎಲ್ಲರಿಗೆ. ಅದರಿಂದ ಒಳ್ಳೆ ವಿಷಯವನ್ನು ನಾವು ಮಲಮೂತ್ರದಿಂದ ಮುಖಾಂತರ ಸರಿಪಡಿಸಬಹುದು ಅಂತ ನಾ ಹೇಳ್ತೇನೆ. ಓಕೆ, ತುಂಬಾ ಒಳ್ಳೆಯ ವಿಚಾರ ಅಥವಾ ನಿಮ್ಮ ಆಲೋಚನೆ ಯೋಚನೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಬಹುಶಃ ಸರ್ಕಾರ ಈ ಬಗ್ಗೆ ಒಂದು ಚಿಂತನೆ ನಡೆಸಿದ್ರೆ ಮುಂದೆ ಏನು ತೈಲ ಕಚ್ಚಾ ತೈಲದ ಅಭಾವದಿಂದ ಖಂಡಿತವಾಗಿ ಮುಕ್ತಿ ಸಿಗುವುದಕ್ಕೆ ಸಾಧ್ಯ ಇದೆ. ಅದಲ್ಲದೆ ಎಷ್ಟೋ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತ ಸರ್ಕಾರ ಈ ಕಡೆ ಏನು ಇದರ ಬಗ್ಗೆ ಚಿಂತನೆ ನಡೆಸ್ತದ ಅಂತೇಳಿ ನಾವು ನೋಡಬೇಕಾಗಿದೆ. ನಿಮಗೆ ತುಂಬ ಧನ್ಯವಾದ, ನಿಮ್ಮ ಆಲೋಚನೆಯನ್ನು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾಕಂದರೆ ನಾನು ಈ ವಿಷಯವನ್ನು ಎಲ್ಲರ ಟೀಮ್ ನೀವು ನನಗೆ ಫೋನ್ ಮಾಡಿ ಹೇಳಿದಕ್ಕೆ ತುಂಬ ಖುಷಿಯಾಯಿತು. ಯಾಕಂದರೆ ಯಾರಾದ್ರು ಮಾಧ್ಯಮದವರು ಇದ್ದಾರಲ್ಲ, ಸತ್ಯವನ್ನು ಭೂಮಿಯನ್ನು ಉಳಿಸಲಿಕ್ಕೆ ಇದ್ದಾರಲ್ಲ, ಆಗ ನಂಗೆ ಖುಷಿಯಾಯಿತು. ಆಗ ಸ್ಪಂದನ ಟಿ ವಿಯಲ್ಲಿ ನಾನು ತುಂಬ ಚೇರೋಣಿ ಮುಖ್ಯವಾದ ವಿಷಯ ಮಾತಾಡಲಿಕ್ಕಿದೆ. ನನ್ನ ಎಲ್ಲ ಅಲ್ಲಿ ಹೋಗಿ ನನ್ನೆಲ್ಲ ಸಪೋರ್ಟ್ ಮಾಡಿ ಪಾಸಿಟಿವ್ ಸಪೋರ್ಟ್ ಮಾಡಿದ್ದು ಡಾಕ್ಟರ್ ಅರವಿಂದ್ ಭಟ್. ಯಾಕಂದರೆ ನನಗೆ ಅಲ್ಲಿ ಬೇಡುವಾಗ ಅವರು ಸಹಾಯ ಮಾಡಿದರೆ ನನ್ನ ಫ್ರೆಂಡ್ಸ್ ವಿದೇಶದಲ್ಲಿದ್ದಾರೆ, ಅವರಿಗೆಲ್ಲ ಫೋನಲ್ಲಿ ಹೇಳಿ ಅವರೆಲ್ಲ ಆಗಿಚ್ಚರು ಹೆಲ್ಪ್ ಮಾಡ್ಲಿ ಅಂತ ಹೆಲ್ಪ್ ಮಾಡಿದ್ದು ಡಾಕ್ಟರ್ ಅರವಿಂದ್ ಅವರಿಗೆ ನಾನು ಚೇರೋಣಿ ಇದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಅವ್ರು ಏಕೆ ಬರಲಿಲ್ಲ ಅಂದರೆ ಅವ್ರು ಸ್ವಲ್ಪ ಬ್ಯುಸಿ ಆದಾಗ ಇದನ್ನು ಅವ್ರು ಬರಲಿಲ್ಲ. ಅವ್ರಿಗೆ ಫೋನ್ ಮಾಡಿದೆ ಅವ್ರು ಬರಲಿಲ್ಲ, ಅವ್ರಿಗೆ ಈಗ ತುಂಬ ಬ್ಯುಸಿ ಇದ್ದರೆ ಬರಲಿಲ್ಲ. ಬಟ್ ಅವ್ರು ಹೇಳಿದರು ನೀವು ಮುಂದೆ ಹೋಗಿ ನಾನು ನಿಮ್ಮ ಹಿಂದೆ ಇದ್ದೇನೆ ಅಂತ ಹೇಳಿದ್ರು. ಸೊ ಐ ವಾಂಟ್ ಟು ಟೆಲ್ ದಿಸ್ ಟು ಎವ್ರಿಬಡಿ. ಓಕೆ, ಧನ್ಯವಾದ.
ವೀಕ್ಷಕರೇ ನೋಡಿದ್ರಲ್ವಾ, ಏನ್ ಗೊತ್ತಾ, ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡಬೇಡಿ, ನಿಮ್ಮ ಮಲಮೂತ್ರ ಕೊಡಿ, ಅದೇ ದೊಡ್ಡ ಟ್ಯಾಕ್ಸ್ ನೀವು ಕೊಡುವಂತದ್ದು, ಅದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರ ಈಗ ಎದುರಿಸುವಂತಹ ಕಾವೇರಿ ಸಮಸ್ಯೆ ಇರ್ಬೋದು ಅಥವಾ ದೇಶದಾದ್ಯಂತ ಏನು ರೈತರ ಸಮಸ್ಯೆಗಳಿದೆಯೋ, ಏನು ಆತ್ಮಹತ್ಯೆಗಳಾಗ್ತಿದೆಯೋ, ಅದನ್ನೆಲ್ಲ ತಡೆಯೋದಿಕ್ಕೆ ಸಾಧ್ಯ ಇದೆ ಕೇವಲ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ. ಅದು ಯಾವ ಕೆಲಸ ಅಂತ ಹೇಳಿದ್ರೆ, ಮಲ ಮತ್ತು ಮೂತ್ರ ಅಥವಾ ಮೆಟಾಬಲಿಕ್ ವೇಸ್ಟ್ ಇಂದ ತಯಾರು ಮಾಡುವಂತ ಗ್ಯಾಸ್, ಆ ಗ್ಯಾಸ್ನ ಬಳಕೆ ಮಾಡೋದ್ರಿಂದ ಸಾಕಷ್ಟು ಇಂಧನ ಕೊರತೆಯನ್ನು ನೀಗಿಸ್ಬೋದು. ಅಷ್ಟೇ ಅಲ್ಲ, ಏನು ಬೇರೆ ಬೇರೆ ತರದ ಸಮಸ್ಯೆಗಳನ್ನ ಕೂಡ ಪರಿಹರಿಸಲಿಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿ ಏನು ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗಿದೆಯಲ್ಲ, ಅದನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಸಾಕಷ್ಟು ಇದು ಸಾಧ್ಯ ಅನ್ನುವಂಥ ಏನು ಭರವಸೆ ಅಥವಾ ಒಂದು ಆಶಾವಾದನ ಇವರು ಮೂಡಿಸ್ತಾ ಇದ್ದಾರೆ. ಸರ್ಕಾರ ಈ ಕಡೆ ಖಂಡಿತವಾಗಿ ಇದರ ಬಗ್ಗೆ ಒಂದು ಚಿಂತನೆ ನಡೆಸುವಂತಹ ಪ್ರಯತ್ನ ಮಾಡಬೇಕು. ಅಷ್ಟೇ, ಇದೊಂದು ಸಾಧ್ಯ ಆಗುವಂತ ಕೆಲಸನ ಸರ್ಕಾರ ಏನು ಯಾರು ಮಾಡ್ತೀವಿ ಅಂತೇಳಿ ಇವರು ವೆಂಕಟಪತಿ ಅವರು ಮುಂದೆ ಬಂದಿದ್ದಾರೆ. ನಾವು ತಯಾರಿಸ್ತೇವೆ, ನನಗೆ ಬೇಕಾದ ಸಪೋರ್ಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಮಲಮೂತ್ರದಿಂದ ಗ್ಯಾಸ್ ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಜನ ಬೆಂಬಲ, ಒಂದು ಫಿನಾನ್ಷಿಯಲ್ ಸಪೋರ್ಟ್ ಕೂಡ ಬೇಕು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಆಕ್ಸಿಜನ್ ಮಾಸ್ಕ್ ಕೊಡಿ, ಯಾಕೆ ಜನ ಮುಂದೆ ಬರಲ್ಲ ಮಲಮೂತ್ರದಿಂದ ಗ್ಯಾಸ್ ತಯಾರಿಸೋದಕ್ಕೆ, ಯಾಕೆ ಮುಂದೆ ಬರಲ್ಲ ಅನ್ನೋಂಥದ್ದನ್ನು ಕೂಡ ಸರ್ಕಾರಕ್ಕೆ ಇವರು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಈ ಬಗ್ಗೆ ಯೋಚನೆ ಮಾಡುತ್ತಾ ಕಾದು ನೋಡ್ಬೇಕು ಫ್ರೆಂಡ್ಸ್. ಅದೇ ರೀತಿ ಏನಂತ ಹೇಳಿದ್ರೆ, ಇವರು ಏನು ಪದವಿ ಮುಗಿಸುವಾಗ ಒಂದು ಅಂಗವೈಕಲ್ಯದಿಂದ ಕೂಡ ಇವಾಗ ಬಳಲ್ತಾ ಇದ್ರು, ಅದಾದ ನಂತರ ಒಂದು ಒಳ್ಳೆ ಕೆಲಸದಲ್ಲಿ ಸೆಟ್ಲ್ ಆಗಿದ್ದಾರೆ. ಆದ್ರೂ ಕೂಡ ಇವರ ಚೇತನ ಅಥವಾ ಏನು ಏನಂತ ಹೇಳ್ಬೋದು, ಒಂದು ಸ್ಥೈರ್ಯ ಇರ್ಬೋದು, ಅದು ಯಾವತ್ತೂ ಕಡಿಮೆ ಆಗಿಲ್ಲ ಅಂತಾನೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವರು ಹೊಸ ಹೊಸ ವಿನೂತನ ಆಲೋಚನೆಗಳಿಗೆ ಮುಂದಾಗಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ವೆಂಕಟಪತಿ ಅವರು ಸಾಕಷ್ಟು ಹೊಸ ಐಡಿಯಾಸ್ ಕೊಟ್ಟಿದ್ದಾರೆ, ಆದ್ರೆ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ಆಶಯ, ಈ ಕಾರ್ಯಕ್ರಮದ ಆಶಯ ಕೂಡ ಹೌದು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ಕೀಪ್ ವಾಚಿಂಗ್ ಸ್ಪಂದನ. ಜೊತೆ ಜೊತೆಗೆ ನಾನು ನಿಮ್ಮ ಶುಭಾಶಯ.